श्री गुरु हरिः ओम्। चक्रम्यस्य भुजाग्रमेत्य ललितं विद्युत्प्रभं राजते, शंखो यस्य विराजते करतले संपूर्णचंद्रप्रभा, माला यस्य सचंपका सतिलका साशोकनीलोत्पला, सोऽस्मान् पातु षडर्धविक्रमगतिः त्रैलोक्यनाथो हरिः। ब्रह्मांता गुरवः साक्षात् इष्टं दैवं श्रियःपतिः, आचार्याः श्रीमदाचार्याः सन्तु मे जन्मजन्मनी। शारदा भववाराशेः पारदा वरदा सतां, नीरदा बहरेर्ज्ञानसारदा पातु सर्वदा। तपो विद्याविरक्त्यादिसद्गुणौ घाकरानहं वादिराजगुरून् वन्दे हयग्रीवपदाश्रयान्। पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन् मम। आपादमौलिपर्यन्तं गुरूणाम् आकृतिं स्मरेत्, तेन विघ्नाः प्रणश्यन्ति सिद्ध्यन्ति च मनोरथाः। स्वस्त्यस्तु सताम्, अशेषसन्मङ्गलानि भवन्तु। वैशम्पायन उवाच, दमिते सर्पराजे तु कृष्णेन यमुनाकृते तमेव चेरुतुर्देशं सहितौ रामकेशवौ। यमुनेय तटदल्लि काळिङ्गनन्न मर्दनमाडि आ परिसरवन्न विषमुक्तवन्नागि माडिद कृष्ण, ಅದೇ ಪರಿಸರದಲ್ಲಿ ರಾಮ ಮತ್ತೆ ಕೃಷ್ಣ ಸಂಚಾರ ಮಾಡಿಕೊಂಡಿದ್ರು. ಇರಬೇಕಾದ್ರೆ ಅಲ್ಲಿ ಒಂದು ಘಟನೆ ನಡೀತು ಅಂತ ಹೀಗೆ ಕಥೆ ಆರಂಭ ಆಗುತ್ತೆ ಹರಿವಂಶದಲ್ಲಿ. ವಾಸ್ತವಿಕವಾಗಿ ಮಧ್ಯದಲ್ಲಿ ಒಂದು ಕಥೆ ಇದೆ, ಅದು ಭಾಗವತದಲ್ಲಿ ಹೇಳಿದ್ದಾರೆ. ಯಾವತ್ತು ಕೃಷ್ಣ ಕಾಳಿಂಗನನ್ನ ದಮನ ಮಾಡಿದ ಅಂದೇ ರಾತ್ರಿ ಅದೇ ಪರಿಸರದಲ್ಲಿ ಗೋಪಾಲ ಬಾಲಕರ ಜೊತೆಗೆ ಯಮುನಾ ತೀರದಲ್ಲಿ ಬೆಳದಿಂಗಳಿನ ಉತ್ಸವ ಮಾಡಿದ ಕೃಷ್ಣ. ರಾತ್ರಿಯೆಲ್ಲ ಅಲ್ಲೇ ಮಲಗಿದ, ಎಲ್ಲಾರು ಅಲ್ಲೇ ವಾಸ ಮಾಡಿ ಹಸುವಿನ ಹಾಲನ್ನು ಕರೆದು ಅಲ್ಲೇ ಅದನ್ನು ಚೆನ್ನಾಗಿ ಕಾಯಿಸಿ ಹಾಲನ್ನು ಪಾನ ಮಾಡಿ ವನ್ಯ ಪದಾರ್ಥಗಳನ್ನೆಲ್ಲ ಸೇವಿಸಿ ಮಲಗಿಕೊಂಡ್ರು. ರಾತ್ರಿ ಭಯಂಕರವಾದ ಬೆಂಕಿ ಬಂತು, ಆ ಬೆಂಕಿಯನ್ನು ಕೃಷ್ಣ ಪಾನ ಮಾಡಿದ ಅನ್ನುವ ಕಥೆ. ದ್ವಿಧಾ ವನಾಗ್ನಿ ಪಾನೇನ ರಕ್ಷಿತ ರಕ್ಷಿತ ಅಂತ, ಆ ಎಲ್ಲ ನಂದಗೋಕುಲವನ್ನ ಎರಡು ಬಾರಿ ಬೆಂಕಿಯ ಭಯದಿಂದ ಪಾರು ಮಾಡಿದವನು ಕೃಷ್ಣ ಅನ್ನುವ ಕಥೆಯನ್ನ ಮಣಿಮಂಜರಿಯಲ್ಲೂ ಪಂಡಿತಾಚಾರ್ಯರು ಸಂಗ್ರಹ ಮಾಡಿದ್ದಾರೆ. ಇದರಲ್ಲಿಯೂ ಕೂಡ ವಿಶೇಷವಾಗಿ ಭಾಗವತದಲ್ಲಿ ಕಾಡ್ಗಿಚ್ಚನ್ನ ಪಾನ ಮಾಡಿದ ಅನ್ನುವ ಕಥೆ ಇದೆ. ಮಧ್ವಾಚಾರ್ಯರು ಸಂಗ್ರಹ ಮಾಡಿದ್ದಾರೆ ತಾತ್ಪರ್ಯದಲ್ಲಿ. ಆದರೆ ಪ್ರಾಚೀನ ಪುಸ್ತಕಗಳಲ್ಲಾಗಲಿ ಅಥವಾ ಪ್ರಚಲಿತ ಪುಸ್ತಕಗಳಲ್ಲಾಗಲಿ ದಮಿತೇ ಸರ್ಪರಾಜೇತು ಕೃಷ್ಣೇನ ಯಮುನಾಕೃತೆ, ಅಂದರೆ ಕಾಳಿಂಗನನ್ನ ದಮನ ಮಾಡಿದ ಕೂಡಲೇ ಪರಮಾತ್ಮ ತಾನು ಆ ತಾಳವನಕ್ಕೆ ಹೋಗಿ ಧನುಕಾಸುರನನ್ನು ಸಂಹಾರ ಮಾಡಿದ ಅನ್ನುವ ಕಥೆಯನ್ನು ಹೇಳಿದ್ದಾರೆ. ವಾಸ್ತವಿಕವಾಗಿ ಅಗ್ನಿಯನ್ನ ಪಾನ ಮಾಡಿದ ಕಥೆಯೂ ಅಲ್ಲಿ ಇದೆ. ಆದರೆ ಇವತ್ತಿನ ಮುದ್ರಿತ ಪುಸ್ತಕಗಳಲ್ಲಿ ಸಿಗ್ತಾ ಇಲ್ಲ, ಅದು ಸಿಗ್ತಾ ಇಲ್ಲ ಅನ್ನೋಕ್ಕಿಂತ ಹರಿವಂಶದಲ್ಲೇ ಈ ಕಥೆಯ ಸಂಗ್ರಹ ಕಾಣಿಸ್ತಾ ಇಲ್ಲ. ಇದಕ್ಕೆ ಏನು ಚಿಂತನೆ ಅಂದರೆ, ಕೆಲವೊಂದು ಎಷ್ಟೋ ಅಂಶದ ಕಥೆಗಳು ಭಾಗವತದಲ್ಲಿ ಹೇಳಿದ್ದನ್ನ ಆಚಾರ್ಯರು ಸಂಗ್ರಹಿಸಿದ್ದಾರೆ ಅಂತ ಚಿಂತನೆ ಮಾಡಬೇಕಾಗುತ್ತೆ. ಹರಿವಂಶದಲ್ಲಿ ವಿಸ್ತಾರ ಮಾಡಿದ ಕಥೆಗಳನ್ನ ಭಾಗವತದಲ್ಲಿ ಸಂಕ್ಷೇಪ ಮಾಡಿದ್ದಾರೆ, ಭಾಗವತದಲ್ಲಿ ವಿಸ್ತಾರ ಮಾಡಿದ ಕಥೆಗಳನ್ನ ಹರಿವಂಶದಲ್ಲಿ ಸಂಕ್ಷೇಪ ಮಾಡಿದ್ದಾರೆ. ಹಾಗಾಗಿ ಹೇಳಿದ್ದಾರೆ, ಕಥೆ ಹೇಳಿಲ್ಲ ಅಂತಿಲ್ಲ. ಮುಂದೆ ಕೃಷ್ಣನ ಸಮಗ್ರವಾದ ಮಹಿಮೆಗಳನ್ನು ಹೇಳಬೇಕಾದ್ರೆ ಅದನ್ನು ಸೇರಿಸಿಕೊಂಡು ಹೇಳ್ತಾರೆ. ಆದರೆ ಈ ಪ್ರಕರಣದಲ್ಲಿ ಹೇಳಿದ್ದು ಹಾಗೆ ಕಂಡು ಬರೋದಿಲ್ಲ. ಧೇನುಕಾಸುರನ ವಧೆಯ ಕಥೆಯನ್ನು ಹೇಳಿದ್ದಾರೆ. ಈ ಧೇನುಕಾಸುರ, ಪ್ರಳಂಬಾಸುರ, ಇನ್ನು ಕೇಶಿ, ಅನೇಕ ಅಸುರರಿಗೆ ಒಟ್ಟು ಶಿವಪಾರ್ವತಿಯರ ವರ ಇದೆ. ಶಿವ, ಪಾರ್ವತಿ, ಷಣ್ಮುಖ, ಗಣಪತಿ, ನಾಲ್ಕು ಜನವು ಯಥೇಷ್ಟ ವರಗಳನ್ನು ನೀಡಿದ್ದಾರೆ. ಈ ಧೇನುಕಾಸುರನಿಗೆ ಗಣಪತಿಯ ವರ,
ಅವನು ಕೇಳಿಕೊಂಡಿದ್ದ, ನಾನು ನನ್ನ ಪರಿವಾರದವರು ಯಾರು ಸಾಯಬಾರದು ಅಂತ, ಎಲ್ಲರಿಗೂ ತಥಾಸ್ತು ಅಂತ ಬೇಗ ವರ ಕೊಟ್ಟವನು ಗಣಪತಿ. ಕ್ಷಿಪ್ರಪ್ರಸಾದ ಅಂತ ವಿಚಾರ ಮಾಡದೆ ವರ ಕೊಡ್ತಾರಂತೆ ರುದ್ರದೇವ್ರ ಫ್ಯಾಮಿಲಿ ಮೆಂಬರ್ಸ್. ಯಾಕೆ ಅಂದ್ರೆ ನಮ್ಮಿಂದ ಯಾರು ವರ ತಗೊಳ್ತಾರೋ ಅವ್ರ ಗ್ಯಾರಂಟಿ ಬದುಕಲ್ಲ ಅಂತ ಗೊತ್ತು ಅವರಿಗೆ. ಹಾಗಾಗಿ ವಿಚಾರ ಮಾಡದೆ ವರ ತಗೊಂಡು ಹೋಗಿ ಅಂತ ಕೊಡ್ತಾ ಇರ್ತಾರೆ. ಅವ್ರು ಜಪ ಮಾಡಿದವರಿಗೆಲ್ಲ ವರಗಳನ್ನ ಕೊಡ್ತಾರೆ. ವಿಚಾರ ಮಾಡದೆ ವರ ಪಡ್ಕೊಂಡವರೆಲ್ಲ ಬೇಗ ಹತರಾಗಿ ಹೋಗ್ತಾರೆ, ತಾತ್ಕಾಲಿಕವಾಗಿ ಸುಖ ಸಿಗುತ್ತೆ ಅವರಿಗೂ ಅಷ್ಟೇ ಬೇಕು. ಇವತ್ತು ಈ ರೋಗಗ್ರಸ್ತರಾಗಿದ್ದೀರಿ, ಮದ್ಯಪಾನ ಮಾಡಬೇಡಿ, ಮಾಂಸ ಭಕ್ಷಣ ಮಾಡಬೇಡಿ ಅಂದ್ರು ಇರುವಷ್ಟು ಕಾಲ ಅದನ್ನು ಕುಡಿದು ತಿಂದು ಸಾಯೋಣ ಅಂತ ಹೇಳುವ ಜಗತ್ತಿಲ್ವಾ? ಅವತ್ತಿನ ಕಾಲದಿಂದ ಹಾಗೆ ಇದ್ರು ಅಂತ ಅರ್ಥ. ಒಂದು ವರ್ಗದ ಜನತೆಗೆ ದೇಹದ ಸುಖಗಳೇ ಮೋಕ್ಷ ಸುಖಕ್ಕೆ ಸದೃಶವಾಗಿದೆ. ಚಾರ್ವಾಕವಾದಿಗಳವರೆಲ್ಲ ಏನು, ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗಮನಂ ಕುತಃ, ದೇಹ ಭಸ್ಮ ಆದ ಮೇಲೆ ಮತ್ತೆ ಬರುತ್ತಾ? ಅದಕ್ಕೆ ಋಣಂ ಕೃತ್ವ ಘೃತಂ ಪಿಬೇತ್, ಸಾಲ ಮಾಡಿ ತುಪ್ಪದ ಊಟ ಮಾಡಬೇಕು. ಯಾರದೋ ಹೊರಗೆ ಸಾಲ ಹೊರಿಸೋದು, ಅವರಿಂದ ದುಡ್ಡು ತಗೊಳ್ಳೋದು, ತುಪ್ಪದನ್ನ ಊಟ ಮಾಡೋದು, ಸಾಯೋ ತನಕ ನಾಳೆ ಕೊಡ್ತೀನಿ ನಾಡಿದ್ ಕೊಡ್ತೀನಿ ಅನ್ನೋದು ಸತ್ತೋಗೋದು. ಲಕ್ಷ ಲಕ್ಷ ಸಾಲ ಮಾಡಿ ತುಪ್ಪದ ಊಟ ಮಾಡಿ ಪ್ರಾಣ ಬಿಟ್ಬಿಡೋದು, ಆಮೇಲೆ ದುಡ್ಡು ಕೊಟ್ಟವ್ರು ಶಂಕವಾದ್ಯ ಅಷ್ಟೇ. ಆ ತರದೊಂದು ಮತ ಇದೆ, ಚಾರ್ವಾಕವಾದ. ಆ ತರ ವಾದವನ್ನ ಅನುಷ್ಠಾನ ಮಾಡಿದವರು ಕಲಿಯುಗದಲ್ಲಿ ತುಂಬಾ ಮಂದಿ ಇದ್ದಾರೆ, ಅನುಭವಿಸಿದವರು ಇದ್ದಾರೆ. ಆ ತರದ ವಾದವನ್ನ ಮಾಡಿಕೊಂಡವರು ಇವರಿಲ್ಲ, ಈ ರುದ್ರದೇವರ ಭೃತ್ಯರು. ಒಂದು ಸತ್ಯ ಸಂಗತಿಯನ್ನ ಆಚಾರ್ಯರು ನಿರ್ಣಯದಲ್ಲಿ ತಿಳಿಸ್ತಾರೆ, ಯಾರ್ಯಾರು ರುದ್ರದೇವರಿಂದ ವರವನ್ನ ಪಡೆದಿದ್ದಾರೋ, ಅಂದ್ರೆ ಜಪ ರುದ್ರದೇವರನ್ನೇ ಸರ್ವೋತ್ತಮ ಅಂತ ಚಿಂತನೆ ಮಾಡಿ ವರ ಪಡೆದವರು ಯಾರು ಧರೆಯಲ್ಲಿ ಉಳಿದಿಲ್ಲ ಇವತ್ತು, ಅವರೆಲ್ಲ ಸಂಹೃತರಾಗಿ ಹೋಗಿದ್ದಾರೆ. ಹಾಗಾಗಿ ನಮಗೆಲ್ಲ ಪಾಠ ಏನು ಅಂದ್ರೆ, ರುದ್ರದೇವರ ಹತ್ರ ಅವರನ್ನೇ ಸರ್ವೋತ್ತಮ ಅಂತ ಹೇಳಿ ಜಪ ಮಾಡಿ ವರವನ್ನ ಪಡಿಲಿಕ್ಕೆ ಹೋಗಬೇಡಿ. ಅಲ್ಲರಿ, ನಾನು ದೇವರನ್ನು ಸರ್ವೋತ್ತಮ ಅಂತ ಹೇಳೋನು, ನನ್ನ ಬಳಿ ಬಂದು ನೀನೇ ದೇವರು ಅಂತ ಹೇಳಿದ್ರೆ ಕಪಾಳ ಕೊಡೆಯೋಣ ಅಂತ ಸಿಟ್ಟು ಬರುತ್ತೆ. ಅಂಥದ್ದು ರುದ್ರದೇವರು ಯಾವಾಗಲೂ ರಾಮ ಮಂತ್ರವನ್ನ ಸರ್ವೋತ್ತಮತ್ವ ಚಿಂತನೆಯಿಂದ ನಿರಂತರ ಆ ಮಂತ್ರ ಈ ಮಂತ್ರ ಜಪಿಸಿ ಕೆಡಲು ಬೇಡ ಅಂತ ತನ್ನ ಪತ್ನಿಗೂ ಬೋಧನೆ ಮಾಡಿ ಬದುಕುವ ವ್ಯಕ್ತಿತ್ವದ ರುದ್ರದೇವರ ಬಳಿ ಹೋಗಿ, ಹತ್ತತ್ತು ಸಾವಿರ ವರ್ಷ ನೀನೇ ಸರ್ವೋತ್ತಮ ಅಂದ್ರೆ ಎಷ್ಟು ಸಿಟ್ಟು ಬರಲಿಕ್ಕಿಲ್ಲ. ಹಾಗಾಗಿ ಅವರು ವರ ಕೊಡೋದು ಯಾಕೆ ಅಂದ್ರೆ, ನನ್ನನ್ನು ಸರ್ವೋತ್ತಮ ಅಂತ ಹೇಳಿದ್ರಿಂದ ಬೇಗ ಸತ್ತೋಗ್ತಿ ಅಂತ ವರ ಕೊಡ್ತಾರೆ ರುದ್ರದೇವರು. ಈ ರಹಸ್ಯ ಅರ್ಥ ಮಾಡಿಕೊಂಡಿದ್ರೂ ಕೂಡ ಕೆಲವರಿಗೆ ರುದ್ರದೇವರಿಂದ ಹತರಾಗಿ ದೃಷ್ಟಾಂತ ಕಾಣುತ್ತಲ್ವಾ? ಬಾಣಾಸುರ ವರ ತಗೊಂಡಿದ್ದ, ಕಂಸಾಸುರ ವರ ತಗೊಂಡಿದ್ದ, ಅವರೆಲ್ಲರೂ ಕೂಡ ಸತ್ತೋಗಿದ್ದಾರೆ, ನಾವು ಸಾಯ್ತೇವೆ ಅಂತ ಗೊತ್ತಿದ್ರೂ ಯಾಕೆ ಪಡೀತಾರೆ ಅಂತಂದ್ರೆ, ಅದಕ್ಕೆ ಅವಾಗ ದೃಷ್ಟಾಂತ ಕೊಟ್ಟೆ. ಆ ಧೂಮಪಾನ ಮಾಡೋರಿಗೆ ಆ ಪ್ಯಾಕೆಟ್ ಮೇಲೆ ಬರೆದಿರ್ತಾರೆ, ಇದು ಕ್ಯಾನ್ಸರಿಗೆ ಕಾರಣ, ಬೇಗ ಸತ್ತೋಗ್ತೀರಿ, ಇದನ್ನ ಸೇವನೆ ಮಾಡಬೇಡಿ, ಮದ್ಯಪಾನ ಮಾಡಬೇಡಿ, ಅತಿಯಾದ ಮಾಂಸ ಭಕ್ಷಣ ಮಾಡಬೇಡಿ, ಈ ರೋಗಗಳು ಬೇಗ ಬರುತ್ತೆ ಅಂತ ಹೇಳಿದ್ರು ಕೂಡ ಇವತ್ತು ಅದರಲ್ಲಿ ಯಾರಿಗೂ ಏನೋ ವ್ಯತ್ಯಾಸ ಇಲ್ಲದೆ ಅದನ್ನು ಸೇವನೆ ಮಾಡೇ ಮಾಡ್ತಾರಲ್ಲ. ಹಾಗಾಗಿ ಇಂತಹ ದುಷ್ಟತನ, ದೈಹಿಕವಾದ ಸುಖಗಳಿಗೋಸ್ಕರ ಪ್ರಾಣ ತೆತ್ತಾದ್ರೂ ಆ ಸುಖಗಳನ್ನು ಅನುಭವಿಸಬೇಕು, ಪ್ರಾಣ ಹೋದ್ರೂ ಪರವಾಗಿಲ್ಲ. ಒಂದು ದೃಷ್ಟಾಂತ, ಯಾರಿಗೋ ಅದು ದೈತ್ಯರಲ್ಲಿ ಮಾತ್ರ ಅಲ್ಲ, ಕೆಲವರಿಗೆ ವಿಷಯಗಳ ಆಸಕ್ತಿ ಜಾಸ್ತಿ ಇದ್ರೆ ಎಲ್ಲರಲ್ಲೂ ಇರುತ್ತೆ, ಅದೇನು ದೈತ್ಯರು ಅಂತ ವರ್ಗೀಕರಣ ಮಾಡಬೇಕಾಗಿಲ್ಲ. ಒಬ್ರು ಶಾವಿಗೆ ಪಾಯಸ ಅಂದ್ರೆ ತುಂಬಾ ಇಷ್ಟ, ಅವ್ರು ತುಂಬಾ ಶಾವಿಗೆ ಪಾಯಸ ತಿನ್ನಬೇಕು ಅಂತ ಆಸೆ. ಯಾರ್ದೋ ಮನೆಗೆ ಹೋದಾಗ ಪರಿಚಯದವರು ಅವ್ರಿಗೆ ಹೇಳಿದ್ರಂತೆ, ನನ್ನ ಊಟ ಕರೆಯುವುದಾದ್ರೆ ನನಗೆ ಯಥೇಷ್ಟ ಶಾವಿಗೆ ಪಾಯಸ ಬಡಿಸಬೇಕು ಅಂತ. ಆಯ್ತು ಅಂತ ಅವ್ರನ್ನ ಕೂಡಿಸ್ಬಿಟ್ಟು ಬಹಳ ತುಪ್ಪ ಗೋಡಂಬಿ ಎಲ್ಲ ಹಾಕಿ ಶಾವಿಗೆ ಪಾಯಸ ಹಾಲಿನಲ್ಲಿ ಮಾಡಿ ಮನೆಯಲ್ಲೇ ಮಡಿ ಮಡಿಯಲ್ಲಿ ಶಾವಿಗೆ ಪಾಯಸ ಮಾಡಿ ಅವ್ರಿಗೆ ಬಡಿಸಿದ್ರು. ಊಟಕ್ಕೆ ಕೂತಿದ್ದಾರೆ, ಅದು ಒಂದು 4 ಲೀಟರ್ ಶಾವಿಗೆ ಪಾಯಸ ಕುಡಿದಿದ್ದಾರೆ, ಮೂರ್ಛೆ ಬಂತಂತ ಅವರಿಗೆ. ಅಷ್ಟು ಸಿಹಿ, ಅಷ್ಟು ತಿಂದು ತಿಂದು ಉಪ್ಪಿನಕಾಯಿ ಜೊತೆಗೆ ತಿಂದು ಶಾವಿಗೆ ಪಾಯಸ ತಿಂದು ಮೂರ್ಛೆ ಮೂರ್ಛೆ ಬಂದ್ರೆ ಅವರಲ್ಲಿ ಮಲಗಿ ಹೋಗಿದ್ದಾರೆ. ನೀರಿಗಿರೆಲ್ಲ ಹಾಕಿ ಎಬ್ಬಿಸಿದ್ರೆ ಅವ್ರ ಪ್ರತಿಜ್ಞೆ ಅಂತೆ, ಇಲ್ಲ ಇನ್ನೂ 2 ಲೀಟರ್ ಶಾವಿಗೆ ಪಾಯಸ ತಿನ್ನಬೇಕು, ನನ್ನನ್ನು ಮೂರ್ಛೆ ಹೋಗ್ಲಿ ಹೋಗುವ ಹಾಗೆ ಮಾಡ್ತೀಯ ಶಾವಿಗೆ ಪಾಯಸ, ನನ್ನ ಪ್ರಾಣ ಹೋದ್ರೆ ನಿನ್ನನ್ನು ಬಿಡೋದಿಲ್ಲ ಅಂತ ಹೇಳಿ ಮತ್ತೆ ಅದನ್ನ ತಗೊಂಡ್ರು ಅಂತ. ಅದಕ್ಕೊಂದು ಸುಭಾಷಿತ ಇದೆ, ಏನಂತ, ಪರಾನ್ನಂ ಏನು, ನ ಪ್ರಾಣೇಶು ದಯಾಂಕೃತ, ಪರಾನ್ನಂ ಪ್ರಾಪ್ಯ ದುರ್ಬುದ್ಧೆ ನ ಪ್ರಾಣೇಶು ದಯಾಂಕೃತಃ, ಪರಾನ್ನಂ ದುರ್ಲಭಂ ಲೋಕೆ ಪ್ರಾಣಾ ಜನ್ಮನಿ ಜನ್ಮನಿ.
ಪರಾನ್ನ ಸಿಕ್ಕರೆ ಬಿಡಬೇಡಪ್ಪ, ಚೆನ್ನಾಗಿ ಬ್ಯಾಟಿಂಗ್ ಮಾಡಿಬಿಡು. ಪರಾನ್ನಂ ದುರ್ಲಭಂ ಲೋಕೆ ನ ಪ್ರಾಣೇಶು ದಯಾಂಕೃತಃ, ಪ್ರಾಣ ಹೊರಟೋದ್ರೂ ಪರವಾಗಿಲ್ಲ, ಕಂಠ ಮಠ ತಗೊಂಬಿಡು ಆಯ್ತಾ. ಪರಾನ್ನಂ ದುರ್ಲಭಂ ಲೋಕೆ, ಮನೆ ಕರೆದು ಊಟ ಹಾಕೋರ ಸಂಖ್ಯೆ ಯಾರು ಇಲ್ಲ. ಇವತ್ತೆಲ್ಲ ಹೋಟೆಲ್ ಪದ್ಧತಿ ಬಂದ್ಬಿಟ್ಟಿದೆ. ಮನೆ ಕರೆದು ಭೂರಿ ಭೋಜನ ಮಾಡಿಸೋರು ಯಾರಿದ್ದಾರೆ ಕಲಿಯುಗದಲ್ಲಿ? ಆದ್ರಿಂದ ಸಿಕ್ಕಾಗ ಬಿಡಬೇಡ, ಬ್ಯಾಟಿಂಗ್ ಮಾಡು. ಪ್ರಾಣ ಜನ್ಮನಿ ಜನ್ಮನಿ, ಪ್ರತಿ ಜನ್ಮದಲ್ಲೂ ಮತ್ತೆ ಹುಟ್ಟೆ ಹೊಡ್ತೇವೆ. ಯಾರಿಗಾದ್ರೂ ಇದೇ ಜನ್ಮದಲ್ಲಿ ಮೋಕ್ಷ ಅಂತಿದೆಯಾ? ಆದ್ರೆ ಪ್ರತಿ ಜನ್ಮದಲ್ಲಿ ಇಂಥ ಪರಾನ್ನ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಆದ್ರಿಂದ ಅದು ಸಿಕ್ಕಾಗ ನಿನ್ ಪ್ರಾಣದ ಬಗ್ಗೆ ದಾಕ್ಷಿಣ್ಯ ಮಾಡಬೇಡ, ಹೊಡೆದು ಬಿಡೋತ್ಲಾಗಿ, ಪ್ರಾಣ ಹೋದ್ರೂ ಪರವಾಗಿಲ್ಲ ಅಂತ. ಇಂಥ ಅನೇಕ ದೃಷ್ಟಾಂತಗಳಿದೆ. ಆದ್ರಿಂದ ಎದ್ದಿನೇ ತದ್ದಿನಂ ದುರ್ದಿ, ಎದ್ದಿನೇ ದುರ್ದಿನಂ ನಾಸ್ತಿ ತದ್ದಿನಂ ಮಮ ದುರ್ದಿನಂ, ಇಂತಹ ಶಬ್ದಗಳು ಬೇಕಾದಟ್ಟಿದೆ ಸುಭಾಷಿತ ಭಾಂಡಾರದಲ್ಲಿ. ಏನೋ ಎದ್ದಿನೇ ಏನೋ ಮೇಘಚ್ಛನ್ನೇನಿ ದುರ್ದಿನಂ ಅಂತ ಕವಿಗಳ ಮಾತು, ಮೇಘ ಕವಿದ ದಿನ ದುರ್ದಿನ ಅಂತ. ಅದಕ್ಕೆ ತದ್ದಿನಂ ದುರ್ದಿನಂ ಮನ್ನೇ ಮೇಘಚ್ಛನ್ನಂ ನ ದುರ್ದಿನಂ, ಎದ್ದಿನೇ ತದ್ದಿನಂ ನಾಸ್ತಿ ತದ್ದಿನಂ ಮಮ ದುರ್ದಿನಂ. ಮೇಘಚ್ಛನ್ನಂ ನ ದುರ್ದಿನಂ, ಮೇಘ ಆಚ್ಛಾರಿತವಾದ ದಿನ ದುರ್ದಿನ ಅಲ್ಲ, ಅದು ನಿಜವಾದ ದುರ್ದಿನ. ಯಾವುದು ದುರ್ದಿನ? ಎದ್ದಿನೇ ದುರ್ದಿನಂ ನಾಸ್ತಿ ತದ್ದಿನಂ ಮಮ ದುರ್ದಿನಂ. ದುರ್ದಿನ ಅಂದ್ರೆ ಸಂಸ್ಕೃತ ಕೋಶಗಳಲ್ಲಿ ಶ್ರಾದ್ದ ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಎಲ್ಲಿ ಶ್ರಾದ್ದದ ಊಟ ಇಲ್ಲ ಅದು ನನ್ನ ಜೀವನದಲ್ಲಿ ದುರ್ದಿನ ಅಂತ ಆಯ್ತಾ. ಈ ತರದ ಅನೇಕ ಮಾತುಗಳಿದೆ. ಆದ್ರಿಂದ ಒಟ್ಟಿನಲ್ಲಿ ದೇಹದ ಸುಖ ಅನುಭವಿಸಬೇಕು ಅನ್ನೋದು ಎಲ್ಲರಿಗೂ ಸಹಜವಾಗಿ ಇರುತ್ತೆ. ಮೊದಲೇ ಬಂತು ಒಂದು ವಿಚಾರ ಏನು ಅಂದ್ರೆ, ಈ ಮನಸ್ಸನ್ನ ಖಾಲಿ ಬಿಟ್ರೆ ಅದು ಜಗತ್ತಿನ ವಿಚಾರಗಳ ಬಗ್ಗೆಯೇ ಮಾಡುತ್ತೆ. ಹಸಿವಾಗಿದ್ರೆ ತಿನ್ನೋ ತಿನ್ನೋ ವೆರೈಟಿ ವೆರೈಟಿ ತಿನ್ನೋ ಅನ್ನುತ್ತೆ. ಅದು ಒಂದೊಂದು ಒಂದೊಂದಕ್ಕೂ ಒಂದೊಂದು ರೀತಿ ಹಸಿವೆ. ಜಿಹ್ವೆಗೆ ಒಂದು ರೀತಿ ಹಸಿವೆ, ಘ್ರಾಣೇಂದ್ರಿಯಕ್ಕೆ ಒಂದು ರೀತಿ ಹಸಿವೆ, ನಯನೇಂದ್ರಿಯಕ್ಕೆ ಒಂದು ರೀತಿ ಹಸಿವೆ, ಶ್ರೋತ್ರೇಂದ್ರಿಯಕ್ಕೆ ಒಂದು ಹಸಿವೆ. ಎಲ್ಲ ಲೌಕಿಕವಾಗಿಯೇ ಆಕಾಂಕ್ಷೆಗಳನ್ನು ಹೊಂದುತ್ತೆ. ಇದೆಲ್ಲ ದೈತ್ಯರ ಸ್ವಭಾವ. ಅದಕ್ಕೆ ಉಪನಿಷತ್ತು ತುಂಬಾ ಚೆನ್ನಾಗಿ ಹೇಳುತ್ತೆ. ಎಲ್ಲೋ ಧೇನುಕಾಸುರ ಪ್ರಳಂಬಾಸುರ ರುದ್ರದೇವರು ಬರುತ್ತಿರೋ ಅಂತ ಹೊರಗೆ ತೋರಿಸಲಿಕ್ಕೆ ಹೋಗಬೇಡಿ. ದೈತ್ಯೇಶು ಸಕ್ತಂ ವಿಷಯಾತ್ಮಕೇಶು, ಆ ಎಲ್ಲಾ ದೈತ್ಯರು ನಮ್ಮ ಹೃದಯದಲ್ಲೇ ಬಂದು ಕೂತ್ಕೊಂಡಿದ್ದಾರೆ. ಅವ್ರು ಎಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ವಿಷಯ ಪದಾರ್ಥಗಳ ಮೂಲಕ ನಮ್ಮ ಒಳಗಡೆ ಹೋಗುತ್ತಾರೆ, ಮತ್ತೆ ಮತ್ತೆ ಆ ವಿಷಯಗಳ ಆಕಾಂಕ್ಷೆಗಳನ್ನು ಹುಟ್ಟಿಸ್ತಾರೆ. ಆದ್ರಿಂದ ಇಂದ್ರಿಯ ಸುರಾಪಾನ ಅಂತ ಹೇಳಿದ್ದಾರೆ ಆಚಾರ್ಯರು. ಸುರಾಪಾನ ಅಂದ್ರೆ ಏನು? ಸುರ ಹರೇರ್ ಗುಣ ಪ್ರೋಕ್ತಾಹ. ಸುರಾಪಾನ ಅಂದ್ರೆ ಏನು? ಎಲ್ಲರೂ ಸುರಾಪಾನ, ದೇವರಲ್ಲಿರುವ ಸದ್ಗುಣಗಳು ನನ್ನಲ್ಲಿದೆ ಅಂತ ಆವಾಹನೆ ಮಾಡಿಕೊಂಡ್ರೆ ಅದೇ ಸುರಾಪಾನ. ಎಷ್ಟು ಬಾರಿ ನಮ್ಮಲ್ಲಿ ಸ್ವಾತಂತ್ರ್ಯವನ್ನು ಆರೋಪ ಮಾಡಿಕೊಳ್ಳಲ್ಲ? ಹಾಗಾಗಿ ವಿಷಯಗಳ ಚಾಪಲ್ಯ ನಮ್ಮ ಹೃದಯದಲ್ಲೇ ಇದೆ. ಸುರಾಪಾನ ನಾವು ಪ್ರತಿದಿನ ಮಾಡ್ತಾ ಇದ್ದೇವೆ. ಸುರಾಪಾನ ಅಂದ್ರೆ ಏನು? ಸ್ವಾತಂತ್ರ್ಯದ ಭ್ರಮೆ. ನಾನು ಎಲ್ಲ ಮಾಡಬಲ್ಲೆ. ಎಷ್ಟು ಬಾರಿ ನಮ್ಮ ಮನಸ್ಸಿಗೆ ನಾವು ಟ್ಯೂನ್ ಮಾಡಿಕೊಳ್ತೇವೆ, ನೀನು ಅಸ್ವತಂತ್ರ, ನೀನು ಭಗವಂತನ ದಾಸ. ಯಾರಾದರೂ ಬಂದು ನಮ್ಮ ಬಗ್ಗೆ ಏನಾದರೂ ಒಂದು ಮಹತ್ವ ತುಂಬಿ ಎರಡು ಮಾತನಾಡಿದರೆ ಏನೋ ಒಂದು ಎರಡು ಪಾಯಿಂಟ್ ನೀವು ಬಿಟ್ಟಿದ್ದೀರಿ, ಇನ್ನೊಂದೆರಡು ಅಂಶ ಇದೆ ಬಾಕಿ ಅಂತ ಅವರಿಗೂ ಇನ್ನೊಂದು ಸ್ವಲ್ಪ ಹೇಳಿಕೊಟ್ಬಿಟ್ಟು ನಮ್ಮ ಸರ್ವೋತ್ತಮತ್ವವನ್ನು ಸ್ಥಾಪನೆ ಮಾಡಿಕೊಳ್ಳಿಕ್ಕೆ ವ್ಯಕ್ತಿ ಪರಿಚಯ ಮಾಡಿಸಬೇಕು. ನಿಮ್ದು ಬಯೋಡೇಟಾ ಕೊಡಿ, ಕೇಳ ಕಾಯ್ತಾ ಇರ್ತೇವೆ ನಾವು. ಅವ್ರ ಅಕಸ್ಮಾತ್ ಕೊಟ್ಟಿದ್ದನ್ನೆಲ್ಲ ಓದಲಿಲ್ಲ ಅಂತ ಆದ್ರೆ ಏನೇ ಆಗ್ಲಿ, ನೀವು ಎರಡು ಪ್ರಧಾನ ಪಾಯಿಂಟ್ ಬಿಟ್ಬಿಟ್ರಿ, ನನ್ನನ್ನು ಸರ್ವೋತ್ತಮ ಅಂತ ಹೇಳಿಲ್ಲ ನೀವು ಅಂತ. ಅದಕ್ಕೆ ಆಚಾರ್ಯ ಹೇಳ್ತಾರೆ, ತಮಾಷೆ ಮಾಡಿದವ್ರಿ ಜಗತ್ತಿನಲ್ಲಿ, ನೀನು ಸಾಕ್ಷಾತ್ ಶ್ರೀಮನ್ನಾರಾಯಣ ಅಂತ ತಮಾಷೆ ಮಾಡಿ, ಆ ಪರಮಾತ್ಮನಲ್ಲಿರುವ ಎಲ್ಲಾ ಗುಣಗಳನ್ನು ನಿನ್ನಲ್ಲಿ ಆರೋಪ ಮಾಡಿಕೊಳ್ತಾ ಇದೆಯಲ್ಲಪ್ಪ, ಇದಕ್ಕಿಂತ ಹಾಸ್ಯಾಸ್ಪದವಾದ ವಿಚಾರ ಜಗತ್ತಿನಲ್ಲಿ ಇನ್ನೊಂದಿಲ್ಲ ಅಂತ. ಆದ್ರಿಂದ ಎಲ್ಲೆಲ್ಲೋ ಅಸುರರ ಕಥೆ, ಎಲ್ಲೋ ಪ್ರಳಂಬಾಸುರನ ಕಥೆ, ಧೇನುಕಾಸುರನ ಕಥೆ, ನಮಗೇನು ಇವತ್ತಿನ ಕಲಿಯುಗಕ್ಕೆ ರಿಲಿವೆಂಟ್ ಆಗಿದೆಯಾ ಅಂತ ಪ್ರಶ್ನೆ ಕೇಳಬಾರದು. ನಮ್ಮ ಮನಸ್ಸು ಹಾಗೆ ಸ್ವಾರ್ಥಕ್ಕೋಸ್ಕರ ಹವಣಿಸ್ತಾ ಇರುತ್ತೆ. ನಿಜವಾಗಿ ಭಗವಂತನ ಕಥಾ ಶ್ರವಣ ಮಾಡಿ ಗಂಗಾದಿ ತೀರ್ಥಗಳ ತೀರದಲ್ಲಿ ಸಂಚಾರ ಮಾಡಿಕೊಂಡು ನಿಮ್ಮ ದೇಹ ತ್ಯಾಗ ಮಾಡಿ ಅಂತ ಶಾಸ್ತ್ರ ಹೇಳುತ್ತೆ. ನಾವು ಅದನ್ನೆಲ್ಲ ಬಿಟ್ಟಿದ್ದೇವಾ? ಮನ ಮಡದಿಯ ಮೋಹ, ಮಣ್ಣಿನ ಮೋಹ. ದಾಸರು ಹೇಳ್ತಾರಲ್ಲ, ಹೊನ್ನಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ, ಮಣ್ಣಿನ ಆಸೆ ಬಿಡಿರೆಂಬೋ ಕಾಗದ ಬಂದಿದೆ ಆಯ್ತಾ. ಏನೋ ಎಲ್ಲಾ ರೀತಿಯಾದ ಆಸೆಗಳು, ಪುರಂದರ ವಿಠಲನ ತಾನೇ ಬರೆದ ಕಾಗದ ಬಂದಿದೆ, ಕಾಗದವನ್ನು ಓದಿಕೊಂಡು ಕಾಲ ಕಳೆಯಿರುವಂತ ಶಾಸ್ತ್ರ ಪುರಾಣ ಇತಿಹಾಸಗಳಲ್ಲಿ ಈ ಮೋಹವನ್ನ ತ್ಯಾಗ ಮಾಡಿ ಅಂತಿದೆ. ಯಾರು ಹೇಳೋರಿಗೂ ಬಿಟ್ಟಿಲ್ಲ, ಕೇಳೋರಿಗೂ ಬಿಡಲ್ಲ. ಆದ್ರಿಂದ ಏನು ಹೇಳುವುದು ಶಾಸ್ತ್ರ, ಇಕ್ಕುವುದು
ಗಾಣ ಅಂತ ಗಾಳ ಗಾಣ ಅಂತ ಹೀಗೆಲ್ಲ ಗಾದೆಗಳಿದೆ. ಅಂತೂ ಯಾಕೆ ಹೇಳಿದೆ ಅಂದ್ರೆ ಗೊತ್ತಾಯ್ತಲ್ಲ, ಆ ತಾಲವನದಲ್ಲಿ ಸುಖವ ಅನುಭವಿಸಬೇಕು, ಧೇನುಕಾಸುರನ ಆಸೆ, ನಾನು ನನ್ನ ಪರಿವಾರದವರು ಎಲ್ಲ ಒಂದು ದೊಡ್ಡ ಕ್ಯಾಂಪಸ್ ಮಾಡ್ಕೊಳ್ಬೇಕು, ಅಲ್ಲಿ ಸಿಕ್ಕಾಪಟ್ಟೆ ಹೂವು ಹಣ್ಣು ಮರಗಳಿರಬೇಕು, ಆ ಹಣ್ಣನ್ನು ನಾವು ಮಾತ್ರ ತಿನ್ನಬೇಕು, ಬೇರೆ ಇನ್ಯಾರು ತಿನ್ನಬಾರದು. ಪ್ರಕೃತಿಯಲ್ಲಿ ಅರಳಿದ ಫಲಪುಷ್ಪಗಳಿಗೆ ಸಮಸ್ತ ಜೀವರಾಶಿಗಳು ಅಧಿಕಾರಿಗಳಿದ್ದಾರೆ. ಅವನ ವರ ಹೇಗಿತ್ತು ಅಂದ್ರೆ, ಮನುಷ್ಯರು ತಿನ್ನಬಾರದು ಅಂತ ನಾವು ಬೇಲಿ ಹಾಕೊಳ್ತೇವೆ, ಪ್ರಾಣಿಗಳು ಬರಬಾರದು ಅಂತ ನಾವು ಬೇಲಿ ಹಾಕೊಳ್ತೇವೆ, ಆದ್ರೆ ಮೇಲ್ಗಡೆ ಬಲೆ ಹಾಕಲ್ಲ. ಇತ್ತೀಚೆಗೆ ಅದು ಶುರು ಆಗಿದೆ, ಅದೇನೋ ಗ್ರೀನ್ ಹೌಸ್ ಅಂತ ಮಾಡ್ತಾರೆ, ಹಕ್ಕಿಗಳು ಬರಲಿಕ್ಕೆ ಬಿಡಲ್ಲ, ಅದು ನಾನೇ ತಿನ್ನಬೇಕು ಅಂತ ಅಂತ ಗ್ರೀನ್ ಹೌಸ್ ಎಲ್ಲ ಮಾಡಿಕೊಂಡು ಒಳಗಡೆ ಪದಾರ್ಥಗಳನ್ನು ಬೆಳೆಯೋದು. ಈ ಧೇನುಕಾಸುರ ಹಾಗೆ ವ್ಯವಸ್ಥೆ ಮಾಡಿಕೊಂಡಿದ್ದ, ನಾನೇ ಎಲ್ಲಾ ಫಲಗಳನ್ನ ತಿನ್ನಬೇಕು ಅಂತ ಕತ್ತೆ ರೂಪದಲ್ಲಿ ಆ ನಿಂತು ಮೇಲ್ಗಡೆ ಪ್ರಾಣಿ ಪಕ್ಷಿಗಳಿಗೂ ಬರ್ಲಿಕ್ಕೆ ಬಿಡ್ತಾ ಇರಲಿಲ್ಲಂತೆ, ಹಾರುವ ಕತ್ತೆಗಳು ಆಗಿ ಅವುಗಳನ್ನ ಅಟ್ಯಾಕ್ ಮಾಡ್ತಾ ಇದ್ದ. ಇನ್ನೊಬ್ಬ ಉಗ್ರಾಸುರ, ಭಯಂಕರವಾದ ವಿಷಭರಿತವಾದ ಹಣ್ಣು, ಅವರಿಗೆ ಮಾತ್ರ ಸಂಬಂಧ ಪಡಬೇಕು, ಪ್ರಾಣಿ ಪಕ್ಷಿಗಳು ತಿಂದ್ರೆ ಪ್ರಾಣವೇ ಹೊರಟೋಗಬೇಕು. ಇವೊಂದಾಗಲ್ಲ, ಇವನ್ ತಾಳವನ ಮಾಡಿಕೊಂಡಿದ್ದ. ಹಣ್ಣುಗಳೇನು ವಿಷ ಅಲ್ಲ, ಉಗ್ರಾಸುರನ ಮರದಲ್ಲಿ ಹಣ್ಣುಗಳೆಲ್ಲ ವಿಷ, ಇವನದ್ದು ಹಣ್ಣುಗಳೇನು ವಿಷ ಅಲ್ಲ, ಆದ್ರೆ ಯಾರು ತಿನ್ನಬಾರದು ಅಂತ ವರವನ್ನ ಪಡ್ಕೊಂಡಿದ್ದ. ಗಣಪತಿ ಹತ್ರ ವರ, ಅವನು ಕ್ಷಿಪ್ರ ಪ್ರಸಾದ ಕೇಳಿದ ತಕ್ಷಣ ಠಕ್ ಅಂತ ಕೊಡ್ತಾನಂತೆ. ಬೇಗ ವರ ಕೊಡೋರು ಅವರೆಲ್ಲ ಗಣಪತಿ ರುದ್ರದೇವರು, ಅದಕ್ಕೆ ಎಲ್ಲಾರು ಅಲ್ಲಿಗೆ ಓಡಿ ಹೋಗ್ತಾರೆ. ದೇವರ ಹತ್ರ ಎಷ್ಟು ಬೊಬ್ಬೆ ಹೊಡೆದ್ರು ಅಷ್ಟು ಬೇಗ ವರ ಕೊಡಲ್ಲ, ಯಾಕೆಂದ್ರೆ ಕೊಡುವ ವರ ಸಾಮಾನ್ಯವಾದದ್ದಲ್ಲ, ಅಸಾಮಾನ್ಯವಾದದ್ದು, ಆದ್ರಿಂದ ಬೇಗ ಕೊಡೋದಿಲ್ಲ. ಗೋವರ್ಧನದ ಉತ್ತರದ ದಿಕ್ಕಿನಲ್ಲಿ ಯಮುನಾ ತೀರವನ್ನು ಆಶ್ರಯಿಸಿಕೊಂಡು ಅತ್ಯಂತ ರಮಣೀಯವಾದ ತಾಲವನ ಇದೆ. ತೌ ತಾಲಪರ್ಣ ಪ್ರತತೆ ರಮ್ಮೆ ತಾಲವನೇ ರಥೋ ಚೇರತೋ ಪರಮ ಪ್ರೀತೋ ವೃಷಪೋತ ವಿಯೋದ್ಗತೋ. ಅತ್ಯಂತ ಸಂತೋಷವಾಗಿ ಒಂದು ಆ ಒಳ್ಳೆಯ ಭೂಳಿಯ ಗಂಡು ಕರುಗಳು ಅದು ಎಷ್ಟು ಚೈತನ್ಯದಿಂದ ಸಾಗುತ್ತೆ, ಹಾಗೆ ವೃಷಪೋತಾವಿವ ಒಳ್ಳೆಯ ಘೂಳಿಯ ಮರಿಗಳಂತೆ ರಾಮಕೃಷ್ಣರು ಆ ತಾಳವನಕ್ಕೆ ಪ್ರವೇಶ ಮಾಡಿದ್ದಾರೆ. ಸ್ವಾದಿಷ್ಟವಾದ ರಸವತ್ತಾದ ನೂರಾರು ಹಣ್ಣುಗಳಿತ್ತಂತೆ ಅದರಲ್ಲಿ. ಸತು ದೇಶ ಸದಾ ಸ್ನಿಗ್ಧ ಲೋಷ್ಟ ಪಾಷಾಣ ವರ್ಜಿತ ದರ್ಭ ಪ್ರಾಯ ಸ್ಥಲೀಭೂತ ಸುಮಹತ್ ಕೃಷ್ಣ ಮೃತ್ತಿಕ. ನೋಡಿ, ಕೃಷಿ ಬಗ್ಗೆ ಮಾತನಾಡಿದ್ದಾರೆ ವ್ಯಾಸರು. ಕೃಷ್ಣ ಮೃತ್ತಿಕ, ಕಪ್ಪಾದ ಮಣ್ಣು ಕಾಡಿನಲ್ಲಿ ಇರುತ್ತೆ, ಕಪ್ಪಾದ ಮಣ್ಣಿನಲ್ಲಿ ಒಳ್ಳೆಯ ಸಸ್ಯ ಸಮೃದ್ಧಿಯಾಗುವ ವ್ಯವಸ್ಥೆ ಇರುತ್ತೆ. ಕೃಷ್ಣ ಮೃತ್ತಿಕ, ಅಲ್ಲಿರುವಂತಹ ಮಣ್ಣೆಲ್ಲ ಕಪ್ಪಾದ ಮಣ್ಣಿತ್ತು, ಹಾಗಾಗಿ ಕಪ್ಪಾದ ಮಣ್ಣು ಫಲವತ್ತಾದ ಮರಗಳನ್ನು ಬೆಳೆಸಿತ್ತು. ಎಲ್ಲ ಕಡೆ ಹುಲ್ಲುಗಳು ಮಾತ್ರ ಇತ್ತಂತೆ, ಯಾವುದೇ ಕಳೆ ಬೆಳೆದಿರಲಿಲ್ಲ. ಲೋಷ್ಟ ಪಾಷಾಣ ವರ್ಜಿತ, ದೊಡ್ಡ ದೊಡ್ಡ ಬಂಡೆ, ಸಣ್ಣ ಸಣ್ಣ ಕಲ್ಲು ಪುಡಿ ಯಾವುದೂ ಇರಲಿಲ್ಲ, ತುಂಬಾ ಆಪ್ಯಾಯಮಾನವಾಗಿತ್ತು ಪ್ರದೇಶ. ತಾಲೈಹಿ ವಿವಿಧೈಹಿ ಸ್ಕಂದೈಹಿ ಉಚ್ಚಿತೈಹಿ ಶ್ಯಾಮ ಪರ್ವಭಿಹಿ, ದೊಡ್ಡ ದೊಡ್ಡ ಹಣ್ಣುಗಳಂತೆ, ಕುಂಬಳಕಾಯಿ ಗಾತ್ರದ ಹಣ್ಣು, ಕಪ್ಪಾಗಿತ್ತು, ಒಳ್ಳೆ ಫಲರಸ ಭರಿತವಾಗಿತ್ತು, ಎತ್ತರ ಎತ್ತರದ ಶಾಖೆಗಳು, ಅನೇಕ ಶಾಖೆಗಳು, ನಾಗಹಸ್ತೈ ಇವೋಚ್ಚಿತೈಹಿ ಆನೆಯ ಸೊಂಡಿಲಿನಷ್ಟು ಎತ್ತರದಂತಹ ಶಾಖೆಗಳಿಂದ ರಮಣೀಯವಾಗಿತ್ತು ತಾಲವನ. ತತ್ರ ದಾಮೋದರೋ ವಾಕ್ಯಂ ಉವಾಚ ವರತಾಂಬರಃ. ದಾಮೋದರ ಅಲ್ಲಿಗೆ ಬಂದ. ದಾಮೋದರ ಅನ್ನೋದು ಅವರೆಲ್ಲ ಪ್ರೀತಿಯಿಂದ ಕರೆಯೋದು. ಆ ಶ್ರೀಕೃಷ್ಣ ಅಂತ ನಾಮಕರಣ ಮಾಡಿರ್ತಾರೆ, ಮನೆಯಲ್ಲಿ ಕರೆಯೋದು ಚಿನ್ನು ಅಂತ ಕರೀತಾರೆ. ಆಯ್ತಾ, ಏನೋ ಹೆಸರಿಟ್ಟಿರ್ತಾರೆ, ಒಳ್ಳೆ ಮಂಗಳಮಯವಾದ ಹೆಸರಿಟ್ಟಿರ್ತಾರೆ ಮಹಾಲಕ್ಷ್ಮಿ ಅಂತ. ಪುಟ್ಟಿ ಅಂತ ಕರೀತಾರೆ ಅದು, ಪುಟ್ಟಿ ಅಂತ, ಪುಟ್ಟಿ ಪುಟ್ಟಿಗಿದೆ ಅಂತ ಪುಟ್ಟಿ ಅಂತ ಕರೆಯೋದು ಅದು, ಕೊನೆಗೆ ಅದು ದೊಡ್ಡ ತಟ್ಟೆರಾಯ ಆದ್ರೂ ಪುಟ್ಟಿ ಅಂತಾನೆ ಕರೆಯೋದು ಅಂತ ಸಂಪ್ರದಾಯ ಇದೆ. 80 ವರ್ಷ ತಟ್ಟೆರಾಯ ಆದ್ರೂ ಕೂಡ ಪುಟ್ಟಿ ಅಂತ ಕರೀತಾರೆ, ಅದು ಪ್ರೀತಿಯ ನಾಮ. ಅದು ಕೃಷ್ಣನಿಗೂ ಕೂಡ ದಾಮೋದರ ಅನ್ನೋದು ಪ್ರೀತಿಯ ನಾಮ. ಹಗ್ಗವನ್ನು ಹೊಟ್ಟೆ ಕಟ್ಟಿಸಿಕೊಂಡಿದ್ನಲ್ಲ, ಅದನ್ನೇ ಅದರಿಂದ ಮರ ಬೀಳಿಸಿದ್ದಕ್ಕೆ ಅವತ್ತಿಂದ ಎಲ್ಲಾರು ದಾಮೋದರ ಅಂತ ಕರೀತಿದ್ರು ಪ್ರೀತಿಯಿಂದ. ದಾಮೋದರ ಅಹೋ ತಾಲ ಪಲೈ ಪಕ್ವೈರ್ ವಾಸಿತೆ ಯಮ್ಮನಸ್ಥಲಿ ಘಮಘಮ ಪರಿಮಳ. ಕೆಲವೊಮ್ಮೆ ಒಗ್ಗರಣೆ ನೋಡಿದ್ರೆ ಕೆಲವರು ಟೆಂಪ್ಟ್ ಆಗ್ತಾರಲ್ಲ, ಹಾಗೆ ಆ ತಾಲವನದಲ್ಲಿರುವ ಹಣ್ಣುಗಳನ್ನು ನೋಡಿ ಎಲ್ಲಾರು ಕೂಡ ಆಸಕ್ತರಾದ್ರಂತೆ. ಸ್ವಾದೂನ್ಯಾರ್ಯ ಸುಗಂಧೀನಿ ಶ್ಯಾಮಾನಿ ರಸವಂತಿ ಚ ಪಕ್ವ ತಾಲಾನಿ ಸಹಿತೋ ಪಾತಯಾವೋ ಲಘುಕ್ರಮೋ. ಕೃಷ್ಣ ಹೇಳ್ತಾನೆ, ತುಂಬಾ ಪಕ್ವವಾದ ತಾಲಕ್ರಮಗಳ ತಾಲವನದಲ್ಲಿ ಹಣ್ಣುಗಳಿದ್ದಾವೆ ಬಲರಾಮ, ನಾನು ನೀನು ಸೇರಿಸಿಕೊಂಡು ಎಲ್ಲಾ ಹಣ್ಣನ್ನು ಕೆಳಗೆ ಬೀಳಿಸೋಣ. ದೇವರೊಂದು ಕ್ರಿಯೆ ಮಾಡ್ತಾನೆ ಅಂದ್ರೆ ಹಣ್ಣನ್ನು ಬೀಳಿಸುವುದು ತಾತ್ಪರ್ಯ ಅಲ್ಲ. ಭೀಮಸೇನ್ ದೇವರು
ಅವರಿಗೆ ದ್ರೌಪದಿ ದೇವಿ ಹೇಳ್ತಾಳೆ ಸೌಗಂಧಿಕ ಪುಷ್ಪ ತಗೊಂಡು ಬನ್ನಿ, ಹೂ ತಗೊಂಡು ಬರ್ಲಿಕ್ಕೆ ಅಲ್ಲೇ ತನಕ ಕಳಿಸಿಲ್ಲೋ ಗಂಡನ ಗೊಳಿಕೊಂಡು ಅಂತ ಅರ್ಥ ಅಲ್ಲ. ಆ ಸೌಗಂಧಿಕ ಪುಷ್ಪವನ್ನು ತರಬೇಕಾದ್ರೆ ಕೋಟಿ ಕೋಟಿ ಕ್ರೋಧವಶರೆಂಬ ದೈತ್ಯರನ್ನ ಸಂಹಾರ ಮಾಡಿ ಬನ್ನಿ ಅಂತ. ದ್ರೌಪದಿ ವೈರಹೇತುಸ್ಸ ತಸ್ಮಾತ್ ಭೀಮಾದ ನಂತರ ಆ ಭೀಮನ ಹೃದಯದಲ್ಲಿ ಕ್ಷಾತ್ರ ಕ್ರೌರ್ಯವನ್ನು ಹುಟ್ಟಿಸಿ ದುಷ್ಟರನ್ನ ಸಂಹಾರ ಮಾಡಿಸಬೇಕು ಅನ್ನುವ ಸಂಕಲ್ಪದಿಂದಲೇ ಬಂದವಳು ದ್ರೌಪದಿ. ಹಾಗಾಗಿ ಆ ಸೌಗಂಧಿಕ ಪುಷ್ಪವನ್ನು ತರಲಿಕ್ಕೆ ಹೋಗಬೇಕಾದ್ರೆ ಅದಿರೋದು ಕ್ರೋಧವಶ ದೈತ್ಯರಲ್ಲಿ ದಾಟಿಕೊಂಡೇ ಹೋಗಬೇಕು. ಅವರು ಹೋಗಬೇಕಾದ್ರೆ ಯುದ್ಧಕ್ಕೆ ಬರ್ತಾರೆ, ಕೊಂದುಕೊಂಡೇ ಹೋಗಬೇಕು, ತಗೊಂಡು ಬರಬೇಕಾದ್ರೆ ಕೊಂದುಕೊಂಡು ಬರಬೇಕು. ಹಾಗಾಗಿ ಜಗತ್ತಿಗೆ ಕಂಟಕರಾದ ಅಷ್ಟು ಜನ ದೈತ್ಯರನ್ನ ಸಂಹಾರ ಮಾಡಿ ಅನ್ನೋದ್ರಲ್ಲಿ ತಾತ್ಪರ್ಯ, ಹೂ ತಗೊಂಡು ಬನ್ನಿ ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ. ಸಂಪಿಗೆ ಗಿಡದಲ್ಲಿ ಒಂದು 15 ಹೆಜ್ಜೆನ ಕಟ್ಟಿದೆ, ಸಂಪಿಗೆ ಹೂ ಕುಯ್ಕೊಂಡು ಬಾ ಅಂದ್ರೆ ಏನರ್ಥ? ಹೆಜ್ಜೆನ ಕೈಲಿ ಕಡಿಸ್ಕೋ ಅಂತ ಅರ್ಥ ಅಷ್ಟೇ. ಹೂ ಕುಯ್ಕೊಂಡು ಬಾ ಅನ್ನೋದ್ರಲ್ಲಿ ತಾತ್ಪರ್ಯ ಅಲ್ಲ. ನಿನಗೆ ಸಾಮರ್ಥ್ಯ ಇದ್ರೆ ಆ ಸಂಪಿಗೆ ಬನದಲ್ಲಿ ಹೂವನ್ನ ಕುಯ್ಕೊಂಡು ಬಾ. 15 ಹೆಜ್ಜೆನುಗಳಿವೆ ಆಯ್ತಾ. ಅಂತ ಸಾಮರ್ಥ್ಯವನ್ನು ತೋರಿಸಿದವರು ಭೀಮಸೇನ ದೇವರು. ಯಾಕೆಂದ್ರೆ ಕೃಷ್ಣನ ಶಿಷ್ಯ ಅವರು. ಕೃಷ್ಣನಿಗೆ ಹಣ್ಣು ಬೀಳಿಸುವುದರಲ್ಲಿ ತಾತ್ಪರ್ಯ ಇಲ್ಲ, ಅವನಿಗೇನು ಬೇಕು? ಪ್ರಾಕೃತಿಕವಾದದ್ದನ್ನು ಯಾವುದನ್ನು ಸ್ವೀಕಾರ ಮಾಡಲ್ಲ. ಕೋಟಿ ಕೋಟಿ ಬಾಳೆಹಣ್ಣು ಇಟ್ಟರು ಕೂಡ ತಗೊಂಡು ನಾವೇ ಪಂಚಾಮೃತ ಅನ್ನು ಕುಡಿತೀವಿ, ದೇವರೇನು ಸ್ವೀಕಾರ ಮಾಡಲ್ಲ. ಶುಭಂ ಪಿಬತಿ ನ ಅಶುಭಂ ಪಿಬತಿ. ಆದರೂ ಕೂಡ ಪರಮಾತ್ಮ ಬಹಳ ಆಸೆ ಪಟ್ಟವರಂತೆ ಹೇಳ್ತಾನೆ. ಏನು ಪರಿಮಳ, ಏನು ಹಣ್ಣು, ಏನು ಕಲರು ಬಲರಾಮ, ಖಂಡಿತ ಒಂದಣ್ಣನ್ನು ಬಿಡೋದು ಬೇಡ, ಎಲ್ಲಾನು ನಾವೇ ತಿಂದು ಹಾಕೋಣ. ಯದ್ದೇಶಾಮೀದೃಶಿ ಗಂಧೋ ಮಧುರೋ ಗ್ರಾಣ ಸಮ್ಮತ ರಸೇನ ಅಮೃತ ಕಲ್ಪೇನ ಭವಿಷ್ಯಂತೀತಿ ಮೇ ಮತಿ. ಅದರ ಪ್ರೇಮ ಪರಿಮಳ ನೋಡ್ತಾ ಇದ್ರೆ ಪರಿಮಳ ಯಾವ್ದ್ರಲ್ಲಿ ತುಂಬಾ ಚೆನ್ನಾಗಿ ಘಮ್ ಅಂತ ಬರುತ್ತೋ ಅದ್ರಲ್ಲಿ ರಸನೂ ಅಟ್ಟೇ ಇರುತ್ತೆ ಅಂತ ಅರ್ಥ. ಆದ್ರಿಂದ ಅಮೃತಕಲ್ಪವಾದ ಮಾತುಗಳು ಇದು, ಬಾ ನೀನು ಅಂತ ಕೇಳಿದ್ರೆ ದಾಮೋದರ ವಚ ಶ್ರುತ್ವ ರೋಹಿಣಿಯೋ ಹಸನ್ನಿವ ಪಾತಯನ್ ಪಕ್ವತಾಲಾನಿ ಚಾಲಯ ಮಾಸ ತಾಂಸ್ತರೂನ್. ಶೇಷದೇವರು ಕೇಳಬೇಕಾ, ಹೆಡೆ ಅಳ್ಳಾಡಿಸಿದ್ರೆ ಬ್ರಹ್ಮಾಂಡ ಅಳ್ಳಾಡುತ್ತಂತೆ, ಮರಳಾಡಿಸಿದ್ರೆ ಹಣ್ಣು ಬೀಳಲ್ವೇ ಅಂತ ಕೇಳ್ತಾರೆ ವೇದವ್ಯಾಸದೇವರು. ಹಾಗಾಗಿ ಅಳ್ಳಾಡಿಸಿದ ಆ ಬಲರಾಮ. ತತ್ತು ತಾಲವನಂ ದ್ರೋಣಾಂ ಅಸೇವ್ಯಂ ದುರತಿಕ್ರಮಂ. ಯಾವ ಮನುಷ್ಯರಿಂದಲೂ ಕೂಡ ಸೇವೆ ಮಾನವಾರದ್ದಲ್ಲ ತಾಳವನ, ಯಾರಿಗೂ ಒಳಗಡೆ ಹೋಗಲಿಕ್ಕೂ ಆಗ್ತಿರಲಿಲ್ಲ, ಎಲ್ಲ ಕಡೆ ಕತ್ತಲಂತೆ ಮರಗಿಡಗಳು ನಿಬಿಡವಾಗಿ ತುಂಬಿಕೊಂಡಿತ್ತು. ಅಂತಹ ಆ ತಾಳವನದಲ್ಲಿ ಅಳ್ಳಾಡಿಸಿದ ತಕ್ಷಣ ತುಂಬಾ ಹಣ್ಣುಗಳು ಬೀಳಿತು. ಕೊನೆಗೆ ಅಳ್ಳಾಡಿಸಿದ ತಕ್ಷಣ ಬರಬೇಕಾಗಿತ್ತು ದೈತ್ಯರು, ಧೇನುಕಾಸುರ ಬರಲಿಲ್ಲ. ಕೃಷ್ಣ ಹೇಳಿದ, ಯಾಕೋ ಕಲ್ಲಲ್ಲಿ ಹೊಡೆಯೋಣ ಅನಿಸ್ತಾ ಇದೆ, ನಾನು ಇನ್ನೂ ಕುಳ್ಳ ಇದ್ದೀನಿ ಉದ್ದ ಆಗಿಲ್ಲ ಅಂದ ಕೃಷ್ಣ. ಆಯ್ತು, ಜೊತೆಗಿದ್ದ ಪರಿವಾರದವರೆಲ್ಲ ಯಥೇಷ್ಟ ಕಲ್ಲುಗಳನ್ನ ತಂದ್ರು. ಪಾಷಾಣಿ ರಥ ರಾಜೇಂದ್ರ ಬಹುಬಿ ಪರ್ವತೋಪಮೈಹಿ ಪಕ್ವಾನಿ ಚೈವ ರಾಜೇಂದ್ರ ಪಾತಯ ಮಾಸ ಕಾಮತಃ. ನೆತ್ತಿಯಲ್ಲಿ ಬೆಟ್ಟದಂತ ಹಣ್ಣುಗಳಿದ್ದಾವೆ, ಹೊಡೆದು ಬೀಳಿಸ್ತೀನಿ ಅಂತ ಕಲ್ಲು ತಗೊಂಡು ಗುರಿ ಇಟ್ಟು ಹೊಡೆದ. ಇವತ್ತೆಲ್ಲ ಚಾಟರ್ ಬಿಲ್ಲು ಅಂತ ಮಾಡ್ಕೊಳ್ತಾರೆ ಹಳ್ಳಿ ಕಡೆ ಜನಗಳು. ಹೊಡೆದ್ರೆ ಆ ಗುರಿ ಎಷ್ಟು ಸರಿಯಾಗಿ ಹೋಗಿ ಹೊಡೆಯುತ್ತೆ ಅಂದ್ರೆ ಗನ್ನಿನಿಂದಲೂ ಅಷ್ಟು ಚೆನ್ನಾಗಿ ಹೊಡಿಲಿಕ್ಕೆ ಬರಲ್ಲ. ಆ ಹಳ್ಳಿಯ ಕಾಡಿನ ಜನಾಂಗದವರು ಹಂಗೆ ಹೊಡಿತಾರೆ. ಕೃಷ್ಣ ಕಾಡಿನ ಜನಾಂಗದವನೀಗ ಕಲ್ಲು ತಗೊಂಡು ಹೊಡೆದ್ರೆ ಪರ್ವತದಂತ ಹಣ್ಣುಗಳು ತೊಟ್ಟಿಗೆ ಮಾತ್ರ ಹೊಡಿತಂತೆ, ಹಣ್ಣಿಗೆ ಡ್ಯಾಮೇಜ್ ಆಗಲಿಲ್ಲ. ಹಾಗೆ ಹೊಡೆದ. ಆ ಸಂದರ್ಭದಲ್ಲಿ ಹಣ್ಣುಗಳೆಲ್ಲ ಉದುರೋಗ್ತಾ ಇದೆ, ಕಲ್ಲುಗಳೆಲ್ಲ ಬೀಳ್ತಾ ಇದೆ ಅಂತ ಗೊತ್ತಾದಾಗ ದಾರುಣೋ ಧೇನುಕೋ ನಾಮ ದೈತ್ಯೋ ಗರ್ಧವ ರೂಪವಾನ್. ಹೆಸರು ತುಂಬಾ ಚೆನ್ನಾಗಿದೆ ಕೆಲವರ ಹಾಗೆ, ಇದು ಚೆನ್ನಾಗಿದೆ ನೋಡಿ. ಹೆಸರು ಧೇನುಕ ಅಂತ ಕೇಳಲಿಕ್ಕೆ ಏನೋ ಹೊಸ ಅಂತ ಅನ್ಕೊಂಡ್ಬಿಡ್ಬೇಕು, ನೋಡ್ಲಿಕ್ಕತ್ತೆ ಆಯ್ತಾ. ಎಲ್ಲ ಈ ಕಲಿಯುಗದವರ ಸ್ವರೂಪವೇ, ಹೆಸರು ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಆಯ್ತಾ. ನಾರಾಯಣ ದಾಮೋದರ ಹೆಸರಿಟ್ಟುಕೊಂಡಿರ್ತಾರೆ, ಅವ್ರು ಮಾಡುವ ಚೇಷ್ಟೆಗಳನ್ನು ನೋಡಿದ್ರೆ ನಾರಾಯಣ ನಾರಾಯಣ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡ್ಲಿಕ್ಕೆ ಧೇನುಕ, ಆದ್ರೆ ಅವನ ರೂಪ ಗರ್ಧವ ಕತ್ತೆ ರೂಪ. ಕರಯೂತೇನ ಮಹತಾರುತ ಸಮನು ಸೇವತೆ. ದೊಡ್ಡ ಟೀಮ್ ಇತ್ತಂತೆ. ಯೂಥ ಅಂತ ಶಬ್ದ ಅಲ್ಲಲ್ಲಿ ಬರುತ್ತೆ, ಯೂಥ ಅಂತ. ಕರ ಸಮೂಹ, ಕರ ವೃಂದೇನ ಸಹಿತೋ ಅಂತ ಹೇಳ್ಬೋದು. ಕರ ಯೂಥೇನ ಸಹಿತ ಅಲ್ಲಿ ವ್ಯಾಖ್ಯಾನ ಮಾಡ್ತಾರೆ. ಒಂದು ಯೂಥ ಅಂತಂದ್ರೆ ಕನಿಷ್ಠ ಪಕ್ಷ 10,000 ಇರಬೇಕಂತ, ಇಲ್ಲಾಂದ್ರೆ ಯೂಥ ಅಂತ ಹೇಳಬಾರ್ದು. 10,000 10 ಕೋಟಿ ಸಂಖ್ಯೆಯ ತನಕ ಆ ಸಂಖ್ಯೆಗೆ ಹೇಳುವುದು ಯೂಥ ಅಂತ. ಯುವ ಯೂಥ್, ಯೂಥ್ ಅಂತ ಕರಿಬೇಕಾದ್ರೆ 10,000 ಜನ ಮೆಂಬರ್ಸ್ ಇರಬೇಕು. ಸುಮ್ಮನೆ 10 ಕೂತ್ಕೊಂಡ್ಬಿಟ್ಟು ಯುವ ಯೂಥ್ ಅಂತ ಕರಿದ್ರೆ ಥುತ್ ಅಂತಾರೆ, ಅದು ಪ್ರಯೋಜನ ಇಲ್ಲ. ಆದ್ರಿಂದ ಕರ ಯೂಥೇನ ಅಂದ್ರೆ 10,000 ಕತ್ತೆಗಳ ಬಣ. ಆದ್ರಿಂದ ಕೃಷ್ಣಾವತಾರ ಕಾಲದಲ್ಲಿ 10,000 ಕತ್ತೆಗಳಿತ್ತು ಅಂದ್ರೆ
ಕಲಿಯುಗದಲ್ಲಿ ಕೃಷ್ಣಾವತಾರ ಇಲ್ಲ, ಇರೋರೆಲ್ಲ ಕತ್ತೆಗಳು ಅಂತಾನೆ ಅರ್ಥ. ಅಂದ್ರೆ ಏನು, ಆ ಮನುಷ್ಯ ಸ್ವಭಾವದವರು ತುಂಬಾ ಕಡಿಮೆ. ವಾದಿರಾಜರು ಹೇಳ್ತಾರಲ್ಲ ಒಂದು ಪದ್ಯದಲ್ಲಿ, ಕೊಲ್ಲು ಬೇಗ ಕಳ್ಳರಾಶಿ ಮಧ್ವಜಾನ ವಲ್ಲಭ, ಕೊಲ್ಲದಿದ್ದರೆ ಕೇಳದವರು ಕಲಿಯುಗದ ಕಳ್ಳರು, ಎಲ್ಲ ಕೂಡಿ ನಿನ್ನ ಪೂಜೆಗೆ ಕಲ್ಲು ಹಾಕುತ್ತಿರುವರು. ದೇವರ ಪೂಜೆ ತಪ್ಪಿಸುವುದು ಹೇಗೆ ನೋಡಿ, ಇವತ್ತಿನ ಕಾನೂನಿದೆ. ಹೆಂಡದ ಅಂಗಡಿಯನ್ನೆಲ್ಲ 10 ಗಂಟೆ ತನಕ ಓಪನ್ ಮಾಡಿ, ದೇವಸ್ಥಾನಗಳನ್ನೆಲ್ಲ ಪರ್ಮನೆಂಟ್ ಆಗಿ ಬಂದ್ ಮಾಡಿ. ಎಷ್ಟು ಚೆನ್ನಾಗಿದೆ ಸ್ಲೋಗನ್ಗಳು. ಇದೆಲ್ಲ ಕಳ್ಳರ ತಾನೇ ಅನ್ಯಾಯ ಮಾಡೋರು. ಕಳ್ಳು ಕುಡಿಯೋರದ್ದು ತಾಣಗಳು ಓಪನ್ ಇರುತ್ತೆ, ಭಾವನೆಗಳನ್ನು ಹುಟ್ಟಿಸುವ ದೇವರ ತಾಣ ಬಂದ್ ಆಗಿದೆ. ಇದು ನಿಜವಾದ ಕಲಿಯುಗ ಹೌದಾ ಅಲ್ವಾ? ಆದ್ರಿಂದ ಇಂತಹ ದೊಡ್ಡ ಯೂಥ ಕರ ಯೂಥೇನ, ಕತ್ತೆಗಳ ಯೂಥ ಕರ ಕರ ಯೂಥೇನ ಮಹತ ಋತ ಸಮನು ಸೇವತೆ ಸತತ್ತಾಲ ವನಂ ಘೋರಂ ಗರ್ಧವ ಪರಿರಕ್ಷತಿ. ಈ ಧೇನುಕ ಅನ್ನುವ ಕತ್ತೆ ಘೋರವಾದ ವನವನ್ನು ರಕ್ಷಣೆ ಮಾಡ್ತಾ ಇದ್ದಾನೆ. ನೃಪಕ್ಷಿ ಶ್ವಾಪದ ಗಣ ತ್ರಾಸಯಾನ ಸ ದುರ್ಮತಿ, ಹಾರುವ ಕತ್ತೆ ಇದು. ನೃಪಕ್ಷಿ ಹಾರಾಡುವ ಪಕ್ಷಿಗಳನ್ನ, ಓಡಾಡುವ ನಾಯಿಗಳನ್ನ, ಯಾವ್ದಾವ್ದು ಕಾಲಿನಲ್ಲಿ ಸಂಚಾರ ಮಾಡುತ್ತೆ ಎಲ್ಲಾ ಪ್ರಾಣಿಗಳನ್ನ ದುಃಖಪಡಿಸುತ್ತೆ ಈ ಕತ್ತೆ. ಅಂಥ ಕೆಟ್ಟ ಕತ್ತೆ. ಶಬ್ದ ಅನುಸಾರಿ ಸಂಕೃದ್ದು ದಟ್ಪಾವಿದ್ದ ಸಟಾನನಃ ಸ್ತಬ್ಧಾಕ್ಷೋ ಹ್ರೇಷಿತ ಪಟು ಖುರೈರ್ ನಿರ್ಧಾರಯನ್ ಮಹೀಂ. ಎಲ್ಲಿ ಶಬ್ದ ಬರ್ತಾ ಇದೆ ಆ ದಿಕ್ಕಿಗೆ ಓಡಿಕೊಂಡು ಬಂದಂತೆ, ದರ್ಪದಿಂದ ಓಡಿಕೊಂಡು ಬಂದಿದ್ದಾನೆ, ಕಿವಿಗಳನ್ನೆಲ್ಲ ನೆಟ್ಟಿಗೆ ಮಾಡಿಕೊಂಡಿದ್ದಾನೆ. ಮೊದಲೇ ವಿಕಾರ, ಸಿಟ್ಟು ಮಾಡಿಕೊಂಡ್ರೆ ಇನ್ನೂ ಪ್ರಖರವಾದ ವಿಕಾರ. ಆ ತನ್ನ ಗೊರಸುಗಳಿಂದ ಭೂಮಿಯನ್ನೆಲ್ಲ ಸೀಳಿಕೊಂಡು ಬರ್ತಾ ಇದ್ದಾನಂತೆ. ಆ ವೃದ್ಧ ಪುಚ್ಚೋ ಹೃಷಿತೋ ವ್ಯಾಪ್ತಾನನ ಇವ ಅಂತಕಃ. ಬಾಲ ಮೇಲೆ ಮಾಡಿಕೊಂಡು ಬಾಯಿ ತೆಕ್ಕೊಂಡು ಬಂದ್ರೆ ಅವನು ಭಯಂಕರವಾದ ಮೃತ್ಯು ದೇವತೆ ಹಾಗೆ ಕಾಣ್ತಾ ಇದ್ದಾನೆ. ಆ ಬಲರಾಮ ಅಲ್ಲಿ ನಿಂತದ್ದನ್ನು ನೋಡಿದ. ತಾಲಾನಾಂ ತಮಧೋ ದೃಷ್ಟ ಸದ್ಧಜಾಕಾರ ಮವ್ಯಯಂ ರೋಹಿಣೇಯಂ ಕರೋ ದುಷ್ಟ ಸೋದಶ ದಶನಾಯುಧ. ತನ್ನ ಕೋರೆ ದಾಡೆಗಳಿಂದ ಭಯಂಕರವಾದ ಬಾಯಿನ ತೆಗೆದು ಬಲರಾಮನನ್ನು ಕಚ್ಚಿದ್ಲಿಕ್ಕೆ ಬಂದಂತೆ ಅವನು. ತಾಲಾನಾಂ ತಮದು ಪದ್ಭ್ಯಾಂ ಉಭಾಭ್ಯಾಂ ಚ ಪುನಃ ಪಶ್ಚಿಮಾಭ್ಯಾಂ ಪರಾಂಗುಖ ಜಗಾನೋರಸಿ ದೈತ್ಯೇಂದ್ರೋ ರೋಹಿಣೇಯಂ ನಿರಾಯುಧಂ. ಯಾವ ಕೈಯಲ್ಲಿ ಆಯುಧಗಳಿರಲಿಲ್ಲ, ಬಲರಾಮನನ್ನು ಹಲ್ಲಿನಿಂದ ಕಚ್ಚಿದ, ಎಡಗಾಲಿಂದ ಒದ್ದ, ಬಲಗಾಲಿಂದ ಒದ್ದ, ಹಿಂದಗಡೆಯಿಂದ ಠಣ್ ಅಂತ ಒದೆಯುತ್ತೆ ಕತ್ತೆಗಳು. ಕತ್ತೆ ಒದೆಯುವ ಕ್ರಮವನ್ನ ಯಾರು ನೋಡಿಲ್ಲ, ಕತ್ತೆ ಒದ್ದಂಗೆ ಒದಿತಾರೆ ಅಂತ. ಯಾರು ಒದಿಸ್ಕೊಂಡಿದ್ದೀರಾ? ಕತ್ತೆಗಳನ್ನೇ ನೋಡಿಲ್ಲ. ಕತ್ತೆ ಒದೆಯುವುದು ಹಿಂಗಾಲಿನಿಂದ ಒದೆಯುತ್ತೆ. ನಾನು ಜಮಖಂಡಿಗೆ ಹೋದಾಗ ಒಂದ್ಸಲಿ ನೋಡಿದ್ದೆ, ರಾತ್ರಿ ಎಲ್ಲ ಸೊಳ್ಳೆ ನಿದ್ದೆ ಬರ್ತಿರ್ಲಿಲ್ಲ, ಟ್ಯಾರಿಸ್ ಮೇಲೆ ಮಲ್ಕೊಂಡಿದ್ದು, 50 ಕತ್ತೆಗಳಿತ್ತು. ಕುತೂಹಲದಲ್ಲಿ ನೋಡ್ತಾ ಇದ್ದೆ ನಮ್ಮ ಸ್ವಾಮಿಗಳ ಸಂಚಾರದಲ್ಲಿ ಹೋದಾಗ. ಒಂದು ಕತ್ತೆ ಒದಿತು ಇನ್ನೊಂದು ಕತ್ತೆಗೆ, ಗಿಟಾರನ್ನು ಕಿರುಚಿಕೊಂಡು 5 ನಿಮಿಷ ಹತ್ತಿದೆ ಆ ಕತ್ತೆ. ಕತ್ತೆಗೆ ಕತ್ತೆ ಒದೆತ ತಡಿಸ್ಕೊಳ್ಲಿಕ್ಕಾಗಲ್ಲ ಅಂದ್ರೆ ಇನ್ನು ಮಾನವರಿಗೆ ತಡ್ಕೊಳ್ಲಿಕ್ಕಾಗುತ್ತಾ? ಅಂತ ಭಯಂಕರವಾದ ಒತ್ತ ಒದ್ದಿದೆ, ಸಿಟ್ಟು ಬಂತಂತೆ. ಆ ಬಲರಾಮ ಆ ಕತ್ತೆ ಕಾಲನ್ನ ಅದೇ ವೇಗದಲ್ಲಿ ಹೋಗಿ ಹಿಡ್ಕೊಂಡಂತೆ, ಗರಗರ ಗರಗರಗರ ತಿರುಗಿಸಿದನಂತೆ ಆ ಕತ್ತೆಯನ್ನ. ಆ ಹಣ್ಣು ಇನ್ಯಾವ್ದು ಬಿದ್ದಿಲ್ಲ ಅಂತ ಕೇಳಿದಂತೆ ಸಂಗಡಿಗರ ಹತ್ರ. ಇಲ್ಲ, ತುದಿ ಎರಡು ಹಣ್ಣು ತುಂಬಾ ಪರ್ವತದಷ್ಟು ದಪ್ಪ ಆಗಿದೆ, ರುಚಿಯಾಗಿದೆ, ಯಾಕೋ ಬೀಳ್ತಾ ಇಲ್ಲ ಅಂತ. ಈಗ ತಗೊಳ್ಳಿ ಆ ಹಣ್ಣನ್ನ ಅಂತ ಆ ಪರಿವಾರದ ಕತ್ತೆಗಳೆಲ್ಲ ಬಂದಿದ್ದಾವೆ, ಈ ಕತ್ತೆ ಆ ಕತ್ತೆ ಎಲ್ಲಾನು ತಗೊಂಡು ಎಸೆದ ಬಲರಾಮ. ಪಟಪಟ ಹಣ್ಣು ಬೀಳ್ತಂತೆ. ಆಯ್ತಾ, ಕತ್ತೆನ್ ನೋಡ್ಲಿಕ್ಕೆ ಹೋಗ್ಬೇಡಿ, ಹಣ್ಣುಗಳನ್ನ ಎತ್ಕೊಳ್ಳಿ ಅಂತ ಹೇಳಿದ ಕೃಷ್ಣ ಬಲರಾಮ. ಹೀಗೆ ಯಾವ್ಯಾವ ಕತ್ತೆಗಳು ಬರುತ್ತೋ ಅದನ್ನೆಲ್ಲ ತೆಗೆದು ಅವುಗಳಿಂದಲೇ ಕಲ್ಲು ಕೋಲುಗಳಿಂದ ಹೊಡೆಯುವ ಹಾಗೆ ಕತ್ತೆಗಳಿಂದ ಹೊಡೆದು ಹಣ್ಣನ್ನು ಬೀಳಿಸಿದ್ರಂತ. ಈಗ ಸುಮ್ಮನೆ ಒಂದು ಧರ್ಮಶಾಸ್ತ್ರ ತನಿ ಬಿಡುವುದಾದ್ರೆ ಸಾಕಷ್ಟು ವಿಚಾರಗಳಿದೆ. ಕತ್ತೆ ತುಂಬಾ ಮೈಲಿಗೆ. ಧರ್ಮಶಾಸ್ತ್ರದಲ್ಲಿ ಹೇಗಿದೆ ಅಂದ್ರೆ, ಎರಡು ಕತ್ತೆಗಳ ನಡುವೆ ಸಂಚಾರ ಮಾಡಿದ್ರೆ ಪುನರುಪನಯನ ಆಗಬೇಕು ಅಂತ ಇದೆ, ಬ್ರಾಹ್ಮಣ್ಯ ನಾಶ ಆಗುತ್ತಂತೆ. ಜನ್ಮಪೂರ್ತಿ ಮಾಡಿದ ಗಾಯತ್ರಿ ಮಂತ್ರದ ಜಪ ಎರಡು ಕತ್ತೆಗಳ ನಡುವೆ ಸಂಚಾರ ಮಾಡಿದ್ರೆ ಸಾಕು, ಎಲ್ಲ ಪುಣ್ಯ ಹೊರಟೋಗುತ್ತಂತೆ. ಅದಕ್ಕೊಂದು ಪ್ರಸಿದ್ಧವಾದ ಮಾತಿದೆಯಲ್ಲ, ಏನು, ಗರ್ಧಭಯಾನಂ ಅಸಂಸ್ಕೃತವಾಣಿ ಷಟ್ ಸುನರೋ ನ ರಮೇತ ಕದಾಚಿತ್. ಯಾವುದು ಆ ಗರ್ಧಭಯಾನಂ ಅಲ್ಲಿ ಹೇಳ್ತಾರೆ, ಬಾಲಸಖಿತ್ವಂ ಅಕಾರಣ ಹಾಸ್ಯಂ ಸ್ತ್ರೀಷು ವಿವಾದಂ ಅಸಜ್ಜನ ಸೇವಾ ಗರ್ಧಭಯಾನಂ ಅಸಂಸ್ಕೃತ ವಾಣಿ ಷಟ್ಸು ನರೋ ನರಮೇತ ಕದಾಚಿತ್. ಯಾವತ್ತು 6ರಲ್ಲಿ ಮನುಷ್ಯನು ರಕ್ತನಾಗಬಾರದು, ಆಸಕ್ತನಾಗಬಾರದು, ಸಣ್ಣ ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಇಟ್ಕೊಳ್ಬಾರದು, ಏನೋ ಕೈಯಲ್ಲಿ ಚಕ್ರಿ ಹಿಡ್ಕೊಂಡು ತಿಂತಾ ಇರುತ್ತೆ,
ನನಗೂ ಕೊಡು ಅಂತ ಇಸ್ಕೊಂಡು ತಿಂದ ಮೇಲೆ ಹೇಳುತ್ತೆ, ಮೊದಲು ಕೊಡೋದೇನೋ ಕೊಡುತ್ತೆ, ನನಗೆ ಅದೇ ಚಕ್ಕಲಿ ಬೇಕು ಅನ್ನುತ್ತೆ. ಆಮೇಲೆ ಮತ್ತೆ ಕೊನೆಗೆ ರಂಪಾಟ ಕತೆ ಗೋವಿಂದ. ಆದ್ರಿಂದ ಸಣ್ಣ ಮಕ್ಕಳ ಜೊತೆಗೆ ಯಾವತ್ತೂ ಫ್ರೆಂಡ್ಶಿಪ್ ಇಟ್ಟುಕೊಳ್ಳಿಕ್ಕೆ ಹೋಗಬಾರದು. ದೊಡ್ಡವರಾದವರು ಬಾಲಸಖಿತ್ವಂ ಅಕಾರಣ ಹಾಸ್ಯಂ, ಪ್ರಸಂಗವೇಲದೆ ಜೋಕ್ ಮಾಡ್ಲಿಕ್ಕೆ ಹೋಗಬಾರದು, ನಾವೇ ಜೋಕರ್ ಆಗಿ ಹೋಗ್ತೇವೆ. ಸ್ತ್ರೀಶು ವಿವಾದಂ, ಹೆಣ್ಮಕ್ಕಳ ಜೊತೆಗೆ ಮೊದಲು ಚರ್ಚೆಗೆ ಹೋಗಬಾರದು, ತುಂಬಾ ಡೇಂಜರ್ ಅದು, ಎಲ್ಲರಿಗೂ ಅನುಭವ ಇರಬಹುದು. ಅಸಜ್ಜನ ಸೇವಾ, ದುರ್ಜನರ ಸಹವಾಸ ಮಾಡಬಾರದು. ಗರ್ಧಭಯಾನಂ, ಕತ್ತೆ ಮೇಲೆ ಪ್ರಯಾಣ ಮಾಡಬಾರದು. ಅಸಂಸ್ಕೃತ ವಾಣಿ, ಮ್ಲೇಂಛ ಭಾಷೆಗಳಲ್ಲಿ ಮಾತನಾಡಬಾರದು ಅಥವಾ ಕೆಟ್ಟ ಕೆಟ್ಟ ರೀತಿಯಲ್ಲಿ ಮಾತನಾಡಬಾರದು, ಸಂಸ್ಕೃತ ವಾಣಿ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಯಾಕೆ ಗರ್ಧಭಯಾನ ನಿಷೇಧ ಮಾಡಿದ್ದಾರೆ ಅಂದ್ರೆ, ಅದು ಯಾರು ನಾನೇ ಬ್ರಹ್ಮ ನಾನೇ ದೇವರು ಅಂತ ಉಪಾಸನೆ ಮಾಡ್ತಾರೆ, ಗರ್ಧಭೋವಾ ಶ್ಯಾವೋವಾ ರುಕೋವಾ ಕಪಿರ್ವಾ ಯದ್ಯದ್ ಭವತಿ ತತ್ತದಾ ಭವತಿ, ಬೃಹದಾರಣ್ಯಕದಲ್ಲಿ ಉಪನಿಷತ್ತಿನಲ್ಲಿ ಹೇಳ್ತಾರೆ. ಯಾರು ನಾನೇ ದೇವರು ಅಂತ ಉಪಾಸನೆ ಮಾಡ್ತಾರೆ ಅವರಿಗೆ ಮೊದಲು ಗರ್ಧವ ಜೀವನ ಬರುತ್ತೆ, ಕತ್ತೆಯಾಗಿ ಹೊಡ್ತಾರಂತೆ ಅವರು. ಹಾಗಾಗಿ ಇಷ್ಟು ಮೈಲಿಗೆ ಆದ ಕತ್ತೆಗಳಿಂದ ಬೀಳಿಸಿದ ಹಣ್ಣನ್ನ ಮಡಿ ಮಡಿ ಅಂತ ಉಫ್ಫುಫ್ ಅಂತ ಊದ್ಕೊಂಡು ತಿನ್ಬೋದಾ ಅಂತ ಒಂದು ಧರ್ಮಜಾತ್ರದ ಪ್ರಶ್ನೆ ಮಧ್ಯದಲ್ಲಿ. ಅದಕ್ಕೆ ಬಹಳ ಚೆನ್ನಾಗಿದೆ ಧರ್ಮಜಾತ್ರದಲ್ಲಿ ಉತ್ತರ. ಕತ್ತೆಗಳು ತುಂಬಾ ಮೈಲಿಗೆ, ತುಂಬಾ ಕೆಟ್ಟ ಪ್ರಾಣಿ ಹೌದು, ಆದ್ರೆ ಅದರಲ್ಲೂ ಒಂದು ಗುಣ ಇದೆ ಅಂತ, ಕತ್ತೆಯ ಬೆನ್ನು ಪವಿತ್ರ ಅಂತ, ಅದರಲ್ಲಿ ವಾಯುದೇವರ ಸನ್ನಿಧಾನ ಇದೆ ಅಂತ. ಆದ್ರಿಂದ ಕತ್ತೆ ಬೆನ್ನು ಮಾತ್ರ ಮಡಿ. ಅದಕ್ಕೆ ಕತ್ತೆಯನ್ನು ಉಪಯೋಗಿಸುವಂತ ವ್ಯಕ್ತಿಗಳಿಗೆಲ್ಲ ಮಡಿವಾಳರು ಅಂತ ಕರೀತಾರೆ, ಅಂದ್ರೆ ಬಟ್ಟೆ ಒಗೆಯುವರು. ಮಡಿವಾಳ ಅಂದ್ರೆ ಏನು, ಅವನು ಬಟ್ಟೆನ ತಗೊಂಡು ಹೋಗಿ ಕತ್ತೆ ಬೆನ್ನಿನ ಮೇಲೆ ಹಾಕಿದ್ರೆ ಬಟ್ಟೆ ಮಡಿ ಆಗುತ್ತೆ, ಅದಕ್ಕೆ ಮಡಿವಾಳ. ಯಾರದೋ ಮನೆ ಸೂತಕದ ಬಟ್ಟೆಗಳಿದೆ, ರಜಸ್ವಲೈರ ಬಟ್ಟೆಗಳಿದೆ, ಎಲ್ಲ ಕತ್ತೆ ಬೆನ್ನಿನ ಮೇಲೆ ಅವನು ಹಾಕೊಂಡು ಬಂದ್ರೆ ಬಟ್ಟೆಯೆಲ್ಲ ಮಡಿ ಆಗುತ್ತೆ, ಅದಕ್ಕೆ ಮಡಿವಾಳ. ಮಡಿವಾಳರಿಗೆ ಶತ್ರು ಮಠದಯ್ಯಗಳ ಮಿತ್ರ, ಲಂಗೋಟಿ ಬಲು ಒಳ್ಳೆದಣ್ಣ. ದಾಸರ ಪದ್ಯ ಇದೆಯಲ್ಲ, ಲಂಗೋಟಿ ಮಾತ್ರ ಹೋಗಲ್ಲ ಕತ್ತೆಗಳ ಬೆನ್ನಿಗೆ, ಇನ್ನೆಲ್ಲ ಹೋಗುತ್ತೆ, ಅದಕ್ಕೆ ಮಡಿವಾಳರಿಗೆ ಶತ್ರು ಅಂತ ಲಂಗೋಟಿ. ಅದೊಂದು ಬಿಟ್ಟು ಇನ್ ಎಲ್ಲಾ ಬಟ್ಟೆಗಳು ಕೂಡ ಮಡಿವಾಳರಿಗೆ ಕೊಡಬಹುದು ಕತ್ತೆ ಬೆನ್ನಿನ ಮೇಲೆ. ಆದ್ರಿಂದ ಕತ್ತೆ ಹೊಡ್ಕೊಂಡು ಹೋಗ್ಬೇಕು ಬಟ್ಟೆ ಮಡಿ ಮಾಡಬೇಕು ಅಂದ್ರೆ. ಇವತ್ತು ಕತ್ತೆಗಳಿಗಿಂತ ಕಡೆ ಆಗಿದೆ ಡ್ರೈ ಕ್ಲೀನರ್ಸ್. ಆದ್ರಿಂದ ಕತ್ತೆಯ ಬೆನ್ನು ಪವಿತ್ರ. ಬಲರಾಮ ಹೊಡೆದಿದ್ದು ವಾಯುದೇವರ ಸನ್ನಿಧಾನ ಯುಕ್ತವಾದ ಕತ್ತೆಯ ಬೆನ್ನಿನಿಂದ ಹಣ್ಣು ಹೊಡೆದ, ಆದ್ರಿಂದ ಮಡಿಗೆ ಬಂತು ಅಂತ ಉತ್ತರ. ಹೀಗೆಲ್ಲ ಆಯ್ತಾ. ಆದ್ರಿಂದ ಆ ಹಣ್ಣನ್ನೆಲ್ಲ ತೆಗೆದುಕೊಂಡು ತಿಂದ್ರು, ಕತ್ತೆಗಳ ನಡುವೆಯೇ ಆ ಹಣ್ಣುಗಳನ್ನೆಲ್ಲ ತೆಗೆದುಕೊಂಡ್ರು. ಆ ಸಂದರ್ಭದಲ್ಲಿ ತುಂಬಾ ಜನ ಜ್ಞಾತೀಂ ಸ್ತಥಾಪರಾಂ ತಸ್ಯ ಚಿಕ್ಷೇಪ ತೃಣರಾಜನಿ, ಅವನ ಬಂಧು ಬಾಂಧವರು ನೂರಾರು ಕತ್ತೆಗಳು, ಒಂದು ಕತ್ತೆ ಯೂಥ ಅಂತ ಹೇಳಿದ್ರಲ್ಲ, ಸಾವಿರ ಸಾವಿರ ಕತ್ತೆಗಳು ಬಂದುವಂತೆ. ಅದನ್ನೆಲ್ಲ ಕೃಷ್ಣ ಬಲರಾಮರೆಲ್ಲ ತೆಗೆ 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 ತೆಗೆದು ಬಿಸಾಡಿದ್ರು, ಎಲ್ಲಾರನ್ನೂ ಸಂಹಾರ ಮಾಡಿದ್ರು. ಸ ತೇ ಸರ್ವೇ ತಾಲಪಕ್ವೈಷ್ಠ ನಿಪೇತೋ ಧರಣಿ ಈ ತಲೆ, ಆ ಹಣ್ಣಾದ ಹಣ್ಣುಗಳ ಜೊತೆಗೆ ಆ ಕತ್ತೆಗಳೆಲ್ಲ ಪುತು ಪುತು ಬೀಳ್ತಾ ಇದ್ವು ಕೆಳಗಡೆಗೆ. ಆದ್ರೆ ಹಣ್ಣುಗಳು ಜೀವಂತವಾಗಿ ಬೀಳ್ತಾ ಇದ್ದು, ಕತ್ತೆಗಳೆಲ್ಲ ನಿರ್ಜೀವವಾಗಿ ಬೀಳ್ತಾ ಇದ್ವು. ಈ ರೀತಿ ಒಟ್ಟಿನಲ್ಲಿ ಕೆಳಗಡೆ ನೋಡಿದ್ರೆ ಒಳ್ಳೆಯ ಆ ಮೇಲ್ಗಡೆ ಮರಗಳೆಲ್ಲ ಖಾಲಿ ಆಗಿ ಹೋಯ್ತು, ಕೆಳಗಡೆ ನೆಲವೆಲ್ಲ ಮೋಡ ಕಟ್ಟಿದ ಆಕಾಶದ ಹಾಗೆ ಕಾಣ್ತಾ ಇತ್ತು. ತಾಲ ಹಣ್ಣುಗಳು ಕೂಡ ಕಪ್ಪಾಗಿತ್ತು, ಕತ್ತೆಗಳು ಕಪ್ಪಾಗಿತ್ತು, ಎಲ್ಲ ಹಣ್ಣು ಕತ್ತೆಗಳಿಂದ ವ್ಯಾಪೃತವಾಗಿತ್ತು ಭೂಮಿ. ತಸ್ಮಿನ್ ಗರ್ಧಭ ದೈತ್ಯೇತು ಸಾನುಗೇ ವಿನಿಪಾತಿತೇ ರಮ್ಯಂ ತಾಲವನಂ ತದ್ದಿ ಭೂಯೋ ರಮ್ಯತರಂ ಬಭೋ. ಮೊದಲೇ ಚೆನ್ನಾಗಿತ್ತು ಆ ತಾಳವನ, ಈ ಕತ್ತೆಗಳೆನ್ನುವ ಅನಿಷ್ಟಗಳನ್ನೆಲ್ಲ ಪರಿಹಾರ ಮಾಡಿದ ಮೇಲೆ ಮತ್ತೂ ರಮಣೀಯ ಆಯಿತು. ಒಟ್ಟಿನಲ್ಲಿ ಯಾವ ಯಾವ ಪ್ರದೇಶಗಳಲ್ಲಿ ಅನೇಕ ದೈತ್ಯರು ಅನ್ಯಾಯಗಳನ್ನು ಮಾಡ್ತಾ ಇದ್ದಾರೋ ಆ ದೈತ್ಯರನ್ನ ಸಂಹಾರ ಮಾಡಿ ಪ್ರಕೃತಿಯನ್ನು ಶುದ್ಧಿ ಮಾಡುವ ವ್ಯಾಪಾರವನ್ನ ಪರಮಾತ್ಮ ಮಾಡಿದ. ಚರಂತಿ ಸ್ಮ ಸುಖಂ ಗಾವಹ ತತ್ತಾಲವನ ಮುತ್ತಮಂ, ಹಸುಗಳನ್ನ ಕೊಟ್ಟಿಗೆಯಿಂದ ಬಿಟ್ರೆ ಸಾಕಂತೆ, ನೇರ ತಾಳವನ್ನ ಕೊಡು ಹೋಗ್ತಾ ಇದ್ದಂತು, ಇನ್ಯಾವ ಭಯ ಇಲ್ಲ ಅಲ್ಲಿ ಅಂತ. ಒಂದು ದಿನ ಅವುಗಳಿಗೆ ಎಷ್ಟು ಖುಷಿ, ಕೆಲವರೆಲ್ಲ ಈ ಲಾಕ್ಡೌನ್ ಅಲ್ಲಿ ವೆರೈಟಿ ವೆರೈಟಿ, ಇವತ್ತು ಆ ಹುಳಿಯನ್ನ ಇದು ಚಿತ್ರಾನ್ನ ವೆರೈಟಿ ಮಾಡ್ತಾರಲ್ಲ ಆ ರೀತಿ, ಆ ಗೋವುಗಳಿಗೆ ಅಂತ ವೈಭವ ಅಂತೆ. ಏ ಇವತ್ತು ಆ ಯಮುನೆಯ ಹದ ಕಾಳಿಂಗನನ್ನ ಮರ್ದನ ಮಾಡಿದಾರಲ್ಲ, ಯಥೇಷ್ಟ ಹುಲ್ಲಿದೆ ಅಲ್ಲಿ ಹೋಗಿ ತಿನ್ನೋಣ ಅಂತ. ಮರುದಿನವೂ ಅಲ್ಲಿ ತಿನ್ಲಿಕ್ಕೆ ಆಹಾರ ಇದೆ, ಹಿಂದಿನ ದಿನದ ಹುಳಿಯನ್ನ ಮಾಡಿದ್ರು ಹೊಟ್ಟೆ ತುಂಬುತ್ತೆ, ಆದ್ರೆ ಬೇರೆ ಮೆನು ಬೇಕು. ಅವುಗಳು ಹೇಳ್ತಾ ಇದ್ದಂತೆ, ಇಲ್ಲ ಇವತ್ತು ತಾಳವನಕ್ಕೆ ಹೋಗೋಣ ಅಲ್ಲಿ ಚೆನ್ನಾಗಿದೆ ನಮಗೆ ಆಹಾರ. ಕೃಷ್ಣನ ಸಾನ್ನಿಧ್ಯದಿಂದ ಪ್ರತಿದಿನ ಗೋವುಗಳಿಗೆ ಸುಗ್ರಾಸ ಭೋಜನ ಮಾಡಿಸಿದ್ದಾನೆ. ನಿಜವಾದ ಸುಗ್ರಾಸ ಭೋಜನ ಅಂದ್ರೆ ಇದೆ, ಒಂದೊಂದು ಕಡೆ ಒಂದೊಂದು ವೈಭವದ ರುಚಿ ರುಚಿಯಾದ ಗರಿಕೆಗಳನ್ನು ತಿಳಿಸಿದ್ದಾನೆ.
ಮತ್ತೆಲ್ಲ ಕಡೆ ಹಣ್ಣುಗಳ ಬೇರೆ ಬಿದ್ದಿತ್ತ, ಗರಿಕೆಗಳ ನಡುವೆ ಹಣ್ಣುಗಳ ಬಿದ್ದಿತ್ತು. ಅವುಗಳ ಬಾಯಿ ಹಾಕಿದಾಗ ಒಳ್ಳೆ ರಸಪಾಕದ ಜೊತೆಗೆ ಹುಲ್ಲು ಸಿಗ್ತಾ ಇತ್ತು. ಬೆಲ್ಲದ ಜೊತೆಗೆ ಹುಲ್ಲು ಕೊಟ್ಟಾಗ ಆಯ್ತಂತೆ, ಬೆಲ್ಲದ ಜೊತೆಗೆ ನೆಲ್ಲು ಕೊಟ್ಟ ದೇವರು. ಆದ್ರಿಂದ ಆ ಭಗವಂತನನ್ನ ನಂಬಿದ್ರೆ ಏನು ಹುಲ್ಲು ಕೊಡಲ್ಲ ದೇವರು, ಹುಲ್ಲಿನ ಜೊತೆಗೆ ಬೆಲ್ಲ ಕೊಡ್ತಾನೆ ಪರಮಾತ್ಮ. ತತ ಪ್ರವ್ಯಾಹೃತ ಸರ್ವೇ ಗೋಪಾವ್ರಜ ನಿವಾಸಿನಃ ವೀತ ಶೋಕಾವನಂ ಸರ್ವೇ ಚಂಚೂರ್ಯಂತೆ ಸ್ಮತೆ ತತ್ಸುಖಂ. ಅವರು ಎಲ್ಲರಿಗೂ ಆ ಗೋಪ ಬಾಲಕರಿಗೆಲ್ಲ ತಾಳವನ ಅಂದ್ರೆ ತುಂಬಾ ಇಷ್ಟ, ಅವಾಗವಾಗ ಹೋಗುದು ಹಣ್ಣನ. ಆದ್ರಿಂದ ಯಾವತ್ತು ಕೃಷ್ಣನ ಕಾಲದಲ್ಲಿ ಯಾವ ತನ್ನ ಭಕ್ತರಿಗೂ ಅಂಗಡಿಗೆ ಹೋಗಿ ಸ್ಪ್ರೇ ಮಾಡಿದ ಹಣ್ಣನ್ ತಿನ್ಲಿಕ್ಕೆ ಬಿಡ್ಲೇ ಇಲ್ಲ ದೇವರು. ಫ್ರೆಶ್ ಹಣ್ಣು ಎಲ್ಲ ಏನೋ ನ್ಯಾಚುರಲ್ ಫುಡ್ ಅಂತ ಹೇಳ್ತಾರಲ್ಲ ಆ ತರ ಎಲ್ಲ ಪ್ರಕೃತಿ ಸಹಜವಾಗಿ ಬೆಳೆದ ಸಿಹಿ ಸಿಹಿಯಾದ ಹಣ್ಣುಗಳನ್ನ ಕೃಷ್ಣ ಕಿತ್ತುಕೊಟ್ಟಿದ್ದಾನೆ. ಮತ್ತೆ ಕೃಷ್ಣಾರ್ಪಣ ಅಂತ ಹೇಳುವ ಅಗತ್ಯ ಇಲ್ಲ, ಯಾಕೆಂದ್ರೆ ದೇವರೇ ಕೊಟ್ಟಂತ. ಅವನು ಕೊಟ್ಟಿದ್ದಾನೆ ಇದೆ, ಅವನ ಉಚ್ಚಿಷ್ಟವಾಗಿಯೇ ಬಂದಿದೆ ಅಂತ ಅರ್ಥ, ಅವನ ಕೈಯಿಂದ ಬಂದದ್ದು. ಆದ್ರಿಂದ ಯಾರ್ಯಾರು ದೇವರ ಕೈಯಲ್ಲಿ ಪಕ್ವವಾದ ತಾಳ ಹಣ್ಣುಗಳನ್ನು ತಿಂದ್ರು ಅವರಿಗೆಲ್ಲ ತಾಳ ಹಾಕುವ ಭಾಗ್ಯ ಬಂತು ಅಂತ ಅರ್ಥ. ಗೋವಿಂದ ರಾಮ ಅಂತ ಭಜನೆ ಮಾಡುವ ಒಳ್ಳೆ ಅನ್ನವನ್ನ ತಿಂದ್ರೆ ಹರಿಭಕ್ತಿ ಹುಟ್ಟುತ್ತಂತೆ. ಅದಕ್ಕೆ ಯಾಚೆಯೇ ಶ್ರೋತ್ರಿಯಸ್ಯ ಅನ್ನಂ, ಶ್ರಾದ್ದಾನದ ಬಗ್ಗೆ ಮೊದಲು ಆರಂಭದಲ್ಲಿ ಮಾತನಾಡಿದೆ. ಆದರೆ ಕೆಲವರ ಮನೆಯಲ್ಲಿ ಬೇಡಿಕೊಂಡು ಊಟಕ್ಕೆ ಹೋಗಬೇಕಂತೆ. ಚಂದನೆ ಮಹತಿ ಪ್ರಾಪ್ತೆ ಪ್ರಾಯಶ್ಚಿತ್ತ ವಿವರ್ಜಿತೆ ಯಾಚೆಯೇ ಶ್ರೋತ್ರಿಯಸ್ಯಾನ್ನಂ ಆ ತದಭಾವೇ ಜಲಂ ಪಿಬೇತ್. ತುಂಬಾ ದೊಡ್ಡ ಪಾಪ ಮಾಡಿದ್ದೀನಿ ಅಂತ ಅನಿಸಿದೆ, ಪ್ರಾಯಶ್ಚಿತ್ತಗಳು ಎಲ್ಲೂ ಕಾಣಿಸ್ತಾ ಇಲ್ಲ ಗ್ರಂಥಗಳಲ್ಲಿ. ಅವಾಗ ಏನು ಮಾಡಬೇಕು ಅಂದ್ರೆ ಒಳ್ಳೆ ಪಾಠ ಪ್ರವಚನ ಮಾಡುವ ಬ್ರಹ್ಮಜ್ಞಾನಿಯ ಮನೆಯ ಅನ್ನವನ್ನ ಬೇಡಿ ತಿನ್ನಬೇಕಂತೆ. ಇದೊಂದು ದೊಡ್ಡ ಸಮಸ್ಯೆ ಆಯ್ತಲ್ಲ, ಅವನೇನೋ ಪಾಪ ಮಾಡಿದ, ಇವನು ಹೋಗಿದ್ದಲ್ಲಿ ಆ ಆಚಾರ ಮನೆಗೆ ಹೋಗಿ ನೀವು ಅನ್ನ ಕೊಡಿ ಅಂತ. ಆಚಾರ್ಯಗೆ ಊಟ ಹಾಕೋದಿರಲಿ, ಆಚಾರ ಮನೆಗೆ ಊಟ ಕೇಳಿದ್ರೆ ಅವ್ರಿಗೆ ಕಷ್ಟ ಆಗುತ್ತಲ್ವಾ ಅಂದ್ರೆ ಅದಕ್ಕೆ ಧರ್ಮಶಾಸ್ತ್ರ ಹೇಳುತ್ತೆ ನೋಡ್ಕೊಳ್ಬೇಕಂತ. ಅವರಿಗೆ ಅನ್ನದಾನ ಮಾಡುವಷ್ಟು ಸಾಮರ್ಥ್ಯ ಇದೆಯಾ ಆ ಜ್ಞಾನಿಗೆ? ಒಂದು ವೇಳೆ ಇಲ್ಲ ಅಂದ್ರೆ ನಾವೇ ತೆಗೆದುಕೊಂಡು ಹೋಗಿ ಪದಾರ್ಥಗಳನ್ನು ಕೊಟ್ಟು ಅವನ ಕೈಲಿ ಪಕ್ವ ಮಾಡಿಸಿಕೊಂಡು ತಿನ್ನಬೇಕು. ಇಲ್ಲ ಅದು ಆಗಲಿಲ್ಲ ಮತ್ತೆ ಅವ್ರಿಗೊಂದು ಕೆಲಸ ಭಟ್ರ ಕೆಲಸ ಆಗಿಬಿಡುತ್ತೆ, ಅದಕ್ಕೆ ನೀರು ತಗೊಂಡು ಹೋಗಿ ಕೊಡಬೇಕು. ಅಥವಾ ಅವ್ರ ಮನೆಯಲ್ಲಿ ನೀರಂತೂ ಇದ್ದೇ ಇರುತ್ತೆ, ಅವರ ಕೈಯಲ್ಲಿ ನೀರಿಸಿಕೊಂಡು ಕುಡಿಬೇಕು. ಅವರ ದೊಡ್ಡವರ ಕೈಯಲ್ಲಿ ಒಂದು ಲೋಟ ನೀರಿಸಿಕೊಂಡು ಕುಡಿದ್ರೆ ಎಲ್ಲ ಪಾಪಗಳ ಪ್ರಾಯಶ್ಚಿತ್ತ ಆಗಿಬಿಡುತ್ತೆ. ಅಚ್ಯುತ ಪ್ರೇಕ್ಷಾಚಾರ ದೃಷ್ಟಾಂತ, ದ್ರೌಪದಿ ಕೈಯಲ್ಲಿ ವರ ಅನ್ನ ಭುಕ್ತಿಯ ಅಖಿಲ ಪಾಂಡವಾಲಯೇ, ಒಂದು ದಿನ ಊಟ ಮಾಡಿದ್ದಷ್ಟೇ ಬ್ರಾಹ್ಮಣನಾಗಿ. ಅಚ್ಯುತ ಪ್ರೇಕ್ಷಾಚಾರ ಮಧ್ವಾಚಾರ್ಯರಿಗೆ ಗುರುಗಳಾಗುವ ಯೋಗ ಬಂತು. ಆದ್ರಿಂದ ಜ್ಞಾನಿಗಳ ಮನೆಗೆ ಹೋಗಿ ಅವರ ಕೈಯಿಂದ ಅವರ ಮಾತು, ಅವರ ಕೈಯಲ್ಲಿ ಕೊಟ್ಟಿರುವಂತಹ ನೀರು, ಅವರ ಉಪದೇಶಗಳು ನಮ್ಮ ಬದುಕಿನ ಎಲ್ಲಾ ರೀತಿಯಾದ ಪಾಪಗಳನ್ನು ಸುಡುತ್ತಂತೆ. ಆದ್ರಿಂದ ಯಾಕೆ ಹೇಳಿದೆ ಅಂದ್ರೆ ಈ ಗೋವುಗಳು ಗೋಪಾಲಕರು ಅವರಿಗೆಲ್ಲ ಪರಮಾತ್ಮ. ಸಾಮಾನ್ಯ ನಾವು ಯಾವ ಹಸುಗಳಿಗೂ ಹುಲ್ಲನ್ನ ಕೊಡದೆ ಹಾಲು ಕುಡಿತಾ ಇದ್ದೇವೆ ಪ್ರತಿದಿನ, ಪ್ಯಾಕೆಟ್ ಸೀಳುವುದು ಹಾಲು ಕುಡಿಯುವುದು. ಯಾವ್ದಾದ್ರೂ ಹಸುಗಳಿಗೆ ಗ್ರಾಸ ಕೊಟ್ಟಿದ್ದೇವ? ಕೃಷ್ಣ ಕೋಟಿ ಕೋಟಿ ಹಸುಗಳಿಗೆ ಪ್ರತಿದಿನ ಹುಲ್ಲನ್ನ ತಿನ್ನಿಸಿ ಹಾಲನ್ನ ಭಕ್ತರಿಗೆ ಕುಡಿಸಿದ್ದಾನೆ. ಆದ್ರಿಂದ ಗೋಗ್ರಾಸ ಕೊಡದೆ ಊಟ ಮಾಡಬೇಡಿ, ಗೋಪಾಲಕರಿಗೆ ಉಪಚಾರ ಮಾಡಿದ್ದಾನೆ. ಯಾಕೆ? ಹಸುಗಳನ್ನು ರಕ್ಷಣೆ ಮಾಡುವ ಗೋಪಾಲಕರನ್ನು ರಕ್ಷಣೆ ಮಾಡಲಿಲ್ಲ ಅಂದ್ರೆ ದೇಶದ ಸಮೃದ್ಧಿ ಹೇಗೆ? ಜಗತ್ತಿಗೆ ಕಲ್ಯಾಣವನ್ನು ಚಿಂತನೆ ಮಾಡುತ್ತೆ, ಹಸು ಮಾತ್ರ ಜಗತ್ತಿಗೆ ಕ್ಷೇಮವಾಗಲಿ ಅಂತ ಯೋಚನೆ ಮಾಡುತ್ತಂತೆ. ಹುಲಿ ಹರಿದು ತಿನ್ನೋಣ ಅಂತ ಯೋಚನೆ ಮಾಡುತ್ತೆ, ಆದ್ರೆ ಅರಿತು ತಿನ್ನೋಣ ಅಂತ ಯೋಚನೆ ಮಾಡೋದು ಹಸು. ನನ್ನ ಯಜಮಾನ ಪ್ರೀತಿಯಿಂದ ಹುಲ್ಲು ಹಾಕಿದ್ದಾನೆ, ನಾನು ತಿಂದ ಹುಲ್ಲು ಅಮೃತವಾಗಲಿ ಅಂತ ಚಿಂತನೆ ಮಾಡಿ ಮೆಲಕ್ ಹಾಕುತ್ತೆ. ನಾವು ಹಾಕಿದ ಕಸ ಅಮೃತ ತುಲ್ಯವಾದ ರಸ ಮಾಡಿ ಕೊಡುತ್ತೆ. ಎಂಥ ಘಮಘಮ ತುಪ್ಪ, ಹಾಲು, ಮೊಸರು, ಎಂಥ ಉಪಕಾರ ಮಾಡುವ ತಾಯಿ! ಯಾವ ತಾಯಿಯೂ ಸಾಯೋ ತನಕ ಉಪಕಾರ ಇಂಥ ಉಪಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅಂಥ ಗೋವುಗಳಿಗೆ ಪರಮಾತ್ಮ ಸಂತೋಷದ ಸುಖವನ್ನು ನೀಡಿದ, ಅವುಗಳ ಪರಸ್ಪರ ಮಾತನಾಡಿಕೊಂಡು ಕೃಷ್ಣನ ದಯೆ ಅಂತ ಹೇಳಿ ಆ ಬಾಯಿಯನ್ನು ಹಾಕಿ ಹುಲ್ಲನ್ನು ತಿಂತಾ ಇದ್ದಾರೆ. ತತಸ್ಸುಖಂ ಪ್ರಕೀರ್ಣಾಸು ಘೋಷು ನಾಗೇಂದ್ರ ವಿಕ್ರಮೋ ಧ್ರುಮಪರ್ಣಾಸನೆ ಕೃತ್ವ ತೋವ್ಯತಾರ್ಹಂ ನಿಷೀದತು. ಸಂತೋಷದಿಂದ ಆ ಹಸುಗಳೆಲ್ಲ ಮೇಯಬೇಕಾದ್ರೆ ಗೋಪಾಲ ಬಾಲಕರೆಲ್ಲ ತಿಂತಾ ಕೂತಾಗ ಕೃಷ್ಣ ಬಲರಾಮ ಏನ್ ಮಾಡಿದ್ರು? ಇವರು ತಿಂದ್ರು ಅನ್ನೋ ಕಥೆ ಇಲ್ಲೇ ಇಲ್ಲ. ಅವರೇನ್ ಮಾಡಿದ್ರು? ಆ ಒಣಗಿ ಬಿದ್ದ ನಾಲ್ಕು ಎಲೆಗಳ ಆಸನವನ್ನು ಮಾಡಿಕೊಂಡು ಅವರೆಲ್ಲ ಸುಖ ಪಡುವುದನ್ನ ನೋಡ್ತಾ ಕೂತ್ರಂತೆ. ಧ್ರುಮ ಪರ್ಣಾಸನೆ ಕೃತ್ವ ತೋವ್ಯತಾರ್ಹಂ ನಿಷೀದತು. ಅವರವರ ಆಸನಕ್ಕೆ ಯೋಗ್ಯವಾಗಿ ಅಣ್ಣನನ್ನು ಮೇಲ್ಕೂಡಿಸಿ ತಮ್ಮ ಕೆಳಗಡೆ ಕೂತ್ಕೊಂಡು ಆ ಎಲ್ಲ ಗೋವುಗಳು ಸಮೃದ್ಧಿಯಿಂದ ಬದುಕುವುದನ್ನು ಕೃಷ್ಣ ನೋಡಿ
ಅನುಗ್ರಹಿಸಿದ ಅಂತ ಒಂದೊಂದು ವ್ಯಾಪಾರಗಳಲ್ಲಿಯೂ ಇಷ್ಟು ಅದ್ಭುತವಾದ ದಿವ್ಯವಾದ ಚರಿತ್ರೆಗಳಿದೆ ಪರಮಾತ್ಮನ ವ್ಯಾಪಾರಗಳಲ್ಲಿ. ಇನ್ನು ಮುಂದೆ ಪ್ರಲಂಬಾಸುರನ ವಧೆ. ಧನುಕಾಸುರನನ್ನ ಬಲರಾಮನೇ ಸಂಹಾರ ಮಾಡ್ತಾನೆ ಅಂದ್ರೆ ಶುಕ್ಲಕೇಶದ ರೂಪ ಸಂಹಾರ ಮಾಡುತ್ತೆ, ಪ್ರಲಂಬಾಸುರನನ್ನ ಬಲರಾಮನೇ ವಧೆ ಮಾಡ್ತಾನೆ. ಪ್ರಲಂಬಾಸುರ ಅವನ ಒಳಗಡೆ ಇರುವಂತಹ ಶುಕ್ಲಕೇಶದ ರೂಪ, ಬಲರಾಮನಲ್ಲಿರುವಂತಹ ಶುಕ್ಲಕೇಶದ ರೂಪದಿಂದ ಪ್ರಲಂಬಾಸುರ ಸಂಹಾರ ಮಾಡ್ತಾನೆ ಎಂಬಲ್ಲಿಗೆ ಅದ್ಯ ಕಥಾನುವಾದ. ಹರಿಪ್ರಿಯತಾ ಮಧ್ಯೇಶಾರ್ಪಣ ಹರೇ ಹರೇ ಮೇ ಹರಪಾತಕಾನಿ, ಹರೇ ಹರೇ ಮೇ ಕುರು ಮಂಗಳಾನಿ, ಹರೇ ಹರೇ ಮೇ ತವ ದೇಹಿ ದಾಸ್ಯಂ, ಹರೇ ಹರೇ ಮೇ ತ್ವಯಿ ಭಕ್ತಿರಸ್ತು. ಹರಯೇ ನಮಃ ಗುರವೇ ನಮಃ.